ವೆಲ್ಕಮ್ ಬ್ಯಾಕ್ ಗೈಸ್ ಪೈತನ್ ಕೋರ್ಸಿನ ಟ್ವೆಲ್ತ್ ಇದ್ದೀವಿ ನಾವು ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ನೀವು ನೈಂಟಿ ಪರ್ಸೆಂಟ್ ಜನಕ್ಕಿಂತ ಆಗಲೇ ಮುಂದೆ ಇದ್ದೀರಾ ಅಂತ ಅನ್ಕೋಬಿಡಿ ಯಾಕಂದ್ರೆ ಎಷ್ಟೊಂದು ಜನ ವೈ ಲೂಪು ಫಾರ್ ಲೂಪು ಲಿಸ್ಟ್ ಕಾಂಪಡೆನ್ಶನ್ ಇದೆಲ್ಲ ಬಂದಾಗ ಸ್ವಲ್ಪ ಕಾಂಪ್ಲೆಕ್ಸ್ ಟಾಪಿಕ್ ಆಯಿತು ನನ್ಗೆ ಅರ್ಥ ಆಗ್ತಿಲ್ಲ ನನಗೆ ಲೈಕ್ ಟೈಮ್ ಸಿಗ್ತಿಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ನಾನು ಪ್ರಾಕ್ಟೀಸೇ ಮಾಡಲ್ಲ ಹಂಗೆ ನಂಗೆ ಗೊತ್ತಾಗ್ಬೇಕು ಈ ರೀತಿಯ ರೀಸನ್ಸ್ ಕೊಟ್ಟು ಅಲ್ಲೇ ಡ್ರಾಪ್ ಔಟ್ ಆಗಿರ್ತಾರೆ ಬಟ್ ಇಲ್ಲಿ ತನಕ ಬಂದಿದ್ದೀರಾ ಅಂದ್ರೆ ಕಂಗ್ರಾಟ್ಸ್ ಆನ್ ದ್ಯಾಟ್ ಇವಾಗಲೇ ಹೋಗಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಬನ್ನಿ ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡೋದಾದರೆ ಈ ವಿಡಿಯೋದಲ್ಲಿ ನಾವು ಫಂಕ್ಷನ್ಸ್ ಬಗ್ಗೆ ತಿಳ್ಕೊತಾ ಇರ್ತೀವಿ ಸೊ ಪೈತನಲ್ಲಿ ಫಂಕ್ಷನ್ಸ್ ಸೊ ನೀವು ಬೇರೆ ಲ್ಯಾಂಗ್ವೇಜ್ ಲೈಕ್ ಕಲ್ತ್ಕೊಂಡು ಪೈತನ್ಗೆ ಬಂದಿದ್ರೆ ನಿಮ್ಗೆ ಫಂಕ್ಷನ್ಸ್ ಅಂದರೆ ಏನು ಅಂತ ಗೊತ್ತಿರುತ್ತೆ ಬಟ್ ನೀವೇನಾದರೂ ಬಿಗಿನರ್ ಆದರೆ ಈ ಫಂಕ್ಷನ್ಸ್ ಏನು ಓಹ್ ನಾವು ಮನೇಲಿ ಲೈಕ್ ಆ ಫಂಕ್ಷನ್ಗೆ ಹೋಗ್ಬೇಕು ಮದುವೆಗೆ ಹೋಗ್ಬೇಕು ನಾಮಕರಣ ಹೋಗಬೇಕು ಅಥವಾ ಈ ಫಂಕ್ಷನ್ಗೆ ಹೋಗ್ಬೇಕಂತ ಮಾತಾಡ್ತಿರ್ತೀವಿ ಅಲ್ವಾ ಇದೇನಾ ಎಸ್ ಹೇಳಬೇಕು ಅಂದರೆ ಅದಕ್ಕೂ ಸ್ವಲ್ಪ ಸಿಮಿಲಾರಿಟಿ ಇದೆ ಸೊ ಅದೇ ಎಕ್ಸಾಂಪಲ್ ತಗೊಂಡು ಫಂಕ್ಷನ್ಸ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಸಿಯಾಗಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಆಯಿತಾ ಲೈಕ್ ಇದು ವೈ ಲೂಪ್ ಫಾರ್ ಲೂಪ್ ಥರ ಸಖತ್ ಕಾಂಪ್ಲೆಕ್ಸ್ ಏನಿಲ್ಲ ತುಂಬಾ ಈಸಿ ಲೈಕ್ ಇದು ಹೆಂಗೆ ಅಂದರೆ ಸ್ವಲ್ಪ ಹಿಂಗೆ ಲೈಕ್ ಗ್ರಾಫ್ ಹೆಂಗಿತ್ತು ಅಂದರೆ ಇವಾಗ ಕಲಿತಾ ಇದ್ರೆ ಈಸಿ ಇತ್ತು ಹೋಗ್ತಾ ಹೋಗ್ತಾ ಈ ಲೂಪ್ ಎಲ್ಲ ಬಂದಾಗ ಕಷ್ಟ ಆಯಿತು ಅದಾದಮೇಲೆ ಮತ್ತೆ ಈಗ ಫಂಕ್ಷನ್ಸಲ್ಲಿ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ ಸೊ ಇದು ಸ್ವಲ್ಪ ಈಸಿ ವಿಡಿಯೋಸ್ ಅಂತ ಕನ್ಸಿಡರ್ ಮಾಡ್ಬೋದು ನೀವು ಫಂಕ್ಷನ್ಸ್ ಎಲ್ಲ ಹೇಳ್ಕೊಡ್ಬೇಕಾದ್ರೆ ಅಲ್ಲಿ ಬೇಸಿಕಲಿ ಇಲ್ಲಿ ಏನು ಮಾಡ್ತಿರ್ತೀರ ಅಂದರೆ ಮೊದಲೇನು ಕಲ್ತಿದ್ದೀರಾ ಅದನ್ನೇ ಇನ್ನೊಂದು ಆಗಿ ಮಾಡ್ತಾ ಇರ್ತೀರಾ ಅದನ್ನು ಹೇಳೋಣ ಲೈಕ್ ಏನು ಆ್ಯಕ್ಚುಲಿ ಅಂತ ಲೈಕ್ ಪಕ್ಕ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನೀವು ಮತ್ತೆ ಕಾನ್ಸಂಟ್ರೇಷನ್ನ ಬೇರೆ ಬೇರೆ ಕಡೆ ಮಾಡ್ಕೊಂಡ್ರೆ ಇದು ಸಹ ಕಷ್ಟ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಕಷ್ಟ ಅನಿಸಬಾರ್ದು ಅಂದರೆ ಫುಲ್ ಕಾನ್ಸನ್ಟ್ರೇಷನ್ ಕೊಟ್ಟು ಇವಾಗ ನೋಡಿ ಇಲ್ಲ ಇವಾಗ ಕಾನ್ಸನ್ಟ್ರೇಷನ್ ಕೊಡೋಕ್ಕಾಗಲ್ಲ ಅಂದರೆ ಇವಾಗ ನೋಡಲೇಬೇಡಿ ವಿಡಿಯೋನ ಯಾವಾಗ ನಿಮಗೆ ಕಾನ್ಸನ್ಟ್ರೇಷನ್ ಫುಲ್ ಇರುತ್ತೆ ಬೆಳಗ್ಗೆ ಎದ್ದು ಅಥವಾ ರಾತ್ರಿ ಲೇಟ್ ನೈಟೋ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿವಾಗ ಸ್ಟಾರ್ಟ್ ಮಾಡ್ಬಿಡೋದಾದ್ರೆ ಸೊ ಫಂಕ್ಷನ್ಸು ಈಗ ನಾರ್ಮಲ್ ಫಂಕ್ಷನ್ಸ್ಗೆ ಇದು ಸಿಮಿಲರ್ ಅಂತ ಹೇಳಿದೆ ಸೊ ಯಾವ ರೀತಿ ಸಿಮಿಲರ್ ಲೈಕ್ ನಮ್ಮ ಮನೆಯಲ್ಲಿ ನಾನ್ ಮದ್ವೆ ಬಗ್ಗೆ ಮಾತಾಡ್ತಿದ್ರೆ ಆಯ್ತಾ ನನ್ಗೆ ಇನ್ನ ಇಪ್ಪತ್ತೆರಡು ವರ್ಷ ಬಟ್ ಯಾ ಲೈಕ್ ಅದೇ ಎಕ್ಸಾಂಪಲ್ ತಗೋಣ ಈಗ ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಇದೆ ಅಂತ ಅನ್ಕೊಳ್ಳಿ ಸೊ ಮದುವೆ ಅನ್ನೋ ಒಂದು ಫಂಕ್ಷನ್ ಅದನ್ನ ಸಹ ನಾವು ಫಂಕ್ಷನ್ ಅಂತೀವಲ್ವಾ ಸೊ ಈ ಮ್ಯಾರೇಜ್ ಅನ್ನೋ ಫಂಕ್ಷನ್ ಅಲ್ಲಿ ಈಗ ಏನೇನು ಮಾಡ್ತಾರೆ ಒಂದು ರಿಸೆಪ್ಷನ್ ಇರುತ್ತೆ ಅದಾದಮೇಲೆ ಒಂದು ಓಮನೋ ಪೂಜೆನೋ ಏನೋ ಮಾಡ್ತಾರೆ ಅದಾದಮೇಲೆ ತಾಲಿ ಕಟ್ತಾರೆ ಅದಾದಮೇಲೆ ಅದೇ ಏನೇನೋ ಅರ್ಶಿನ ಶಾಸ್ತ್ರ ಆಮೇಲೆ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಹಾಲು 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 ಏನೋ ಏನೇನೋ ಹೇಳ್ತಾ ಹಾಲು ಕಾಯಿ ಏನೋ ಅಂತಾರಲ್ವಾ ಕಾಯಿ ಸೊ ಈ ಥರ ಏನೇನೋ ಏನೇನೋ ಲೈಕ್ ಪ್ರಾಸೆಸಸ್ ಇದೆ ಐತೆ ಲೈಕ್ ಎಷ್ಟೊಂದು ಸ್ಟೆಪ್ ಬೈ ಸ್ಟೆಪ್ ಏನೋ ಮಾಡಬೇಕಾಗಿದೆ ಮ್ಯಾರೇಜಲ್ಲಿ ಅದೇ ರೀತಿ ನೀವು ನೇಮಿಂಗ್ ಸೆರೆಮನಿ ಅಂದ್ರೆ ನಾಮಕರಣಕ್ಕೆ ಬಂದರೆ ಸೊ ಪೂಜೆ ಮಾಡ್ತಾರೆ ಅವ್ನ ಹೆಸರನ್ನ ಕಿವಿಲಿ ಹೇಳಿಸ್ತಾರೆ ನೋಡಿ ಅವ್ರ ಮಾವಂದಿರ ಕೈಯಲ್ಲೆಲ್ಲ ಹೇಳಿಸ್ತಾರೆ ನಮ್ಮ ಕಡೆ ಸೊ ಹಂಗೆ ಗಿಫ್ಟ್ಸ್ ಕೊಡೋದಿರಲಿ ಈ ರೀತಿ ಏನೇನೋ ಇದೆ ಈಗ ಫಾರ್ ಎಕ್ಸಾಂಪಲ್ ನೀವು ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ ಈಗ ನೀವು ಒಂದು ಮದುವೆಗೆ ಹೋಗ್ತಾ ಇದ್ದೀರಾ ಮದುವೆಗೆ ಹೋಗಬೇಕಾದ್ರೆ ನಿಮ್ಮ ಫ್ರೆಂಡ್ಗೆ ಅದನ್ನ ಹೇಳಕ್ಕೆ ಹೆಂಗೆ ಹೇಳ್ತೀರಾ ನಾನು ಮದುವೆಗೆ ಹೋಗ್ತಾ ಇದ್ದೀನಿ ನಾನು ಮ್ಯಾರೇಜ್ಗೆ ಹೋಗ್ತಾ ಇದ್ದೀನಿ ಮ್ಯಾರೇಜ್ ಅನ್ನೋ ಫಂಕ್ಷನ್ ಮ್ಯಾರೇಜ್ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀರಾ ಓಕೆ ಅದ್ರ ಬದಲು ನೀವೇನಾದರೂ ನಾನು ಅಲ್ಲಿ ಎಲ್ಲೂ ಹೋಗ್ತಿದ್ದೀನಿ ಅಲ್ಲಿ ರಿಸೆಪ್ಷನ್ ನಡೀತೆ ಅದಾದ್ಮೇಲೆ ಪೂಜೆ ನಡೀತೆ ಅದಮೇಲೆ ತಾಲಿ ಕಟ್ತಾರೆ ಅದಾದ್ಮೇಲೆ ಹಣ್ಣುಕಾಯಿ ಶಾಸ್ತ್ರ ಇರುತ್ತೆ ಈ ಥರ ಎಲ್ಲ ಶಾಸ್ತ್ರಗಳನ್ನ ನೋಡೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತೀರಾ ಪ್ರತಿ ಸಲ ಅದನ್ನ ಹೇಳಲ್ಲ ನೀವು ಜಸ್ಟ್ ಮ್ಯಾರೇಜ್ ಹೋಗ್ತಾ ಇದ್ದೀನಿ ಅಂದ್ರೆ ಅದು ಲೈಕ್ ನಮಗೆ ಇಮೇಜ್ ಬಂದ್ಬಿಡುತ್ತೆ ಕಣ್ಣಲ್ಲಿ ಓ ಮ್ಯಾರೇಜ್ ಅಲ್ಲಿ ತಾಲಿ ಕಟ್ತಾ ಇರ್ತಾರೆ ಇದೆಲ್ಲ ಆಗ್ತಾ ಇರುತ್ತೆ ಇದನ್ನ ನೋಡಕ್ ಹೋಗ್ತಾನೆ ಅದೇ ರೀತಿ ಈಗ ನಾಮಕರಣಕ್ಕೆ ಅಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನಮ್ಮ ನಮ್ಮ ಯಾರೋ ಒಬ್ಬ ರಿಲೇಟಿವ್ಗೆ ಲೈಕ್ ಪೂಜೆ ನಡೀತಾ ಇದೆ ಪೂಜೆ ಆದ್ಮೇಲೆ ಅವ್ನು ಕಿವಿಲಿ ಹೆಸರು ಹೇಳ್ತಾರೆ ಒಂದು ಆ ಹೆಸರನ್ನ ತೊಗೊಂಡು ಅದಾದಮೇಲೆ ಗಿಫ್ಟ್ಸ್ ಕೊಡ್ತಾರೆ ಅದೇನೇನೋ ಬರೆಸ್ತಾರೆ ಈ ಫಂಕ್ಷನ್ಗೆ ಹೋಗ್ತಾ ಇದೀನಿ ಅಂತ ಹೇಳಲ್ಲ ನೀವು ಹೇಳೋದು ನಾಮಕರಣ ಹೋಗ್ತಾ ಇದ್ದೀನಿ ಸೊ ಬೇಸಿಕಲಿ ಇಲ್ಲಿ ನಾನು ಏನು ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಏನೋ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಅಥವಾ ಏನೋ ಒಂದು ಏನೋ ಒಂದು ಅಲ್ಗೋರಿದಮ್ ಅಥವಾ ಏನೋ ಒಂದು ಸ್ವಲ್ಪ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಏನೋ ಇದೆಯಲ್ಲ ಈ ಟೋಟಲ್ ಇದು ಇದನ್ನ ನಾವು ಒಂದು ಒಂದು ನೇಮ್ ಕೊಟ್ಟಿದೀವಿ ಅದಕ್ಕೆ ಇಷ್ಟೆಲ್ಲ ಕೆಲಸ ಮಾಡೋದನ್ನ ನಾವು ಜಸ್ಟ್ ಮ್ಯಾರೇಜ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಟೈಮ್ ಹೇಳಬೇಕಾದ್ರೆ ಮ್ಯಾರೇಜ್ ಅಂದರೆ ಸಾಕು ಇದೆಲ್ಲ ಇರುತ್ತೆ ಅಂತ ಯಾರಿಗೇ ಆದರೂ ಅರ್ಥ ಆಗುತ್ತೆ ಲೈಕ್ ಇದು ನಾರ್ಮಲ್ ನಮ್ಮ ಮ್ಯಾರೇಜ್ ಬಗ್ಗೆ ಹೇಳಿರೋದು ಲೈಕ್ ಬೇರೆ ಕ್ರಿಶ್ಚಿಯನ್ಸು ಬೇರೆ ಬೇರೆ ಮುಸ್ಲಿಮ್ಸ್ ಏನಾದರೂ ಬೇರೆ ಬೇರೆ ಥರ ಆಗುತ್ತೆ ಸೊ ಅದನ್ನು ಸಹ ಕನ್ಸಿಡರ್ ಮಾಡ್ಕೊಳ್ಳಿ ಅದನ್ನು ಹೇಳಿಲ್ಲ ಅಂತ ಅನ್ಕೊಳ್ಳಿ ಲೈಕ್ ಜಸ್ಟ್ ನಿಮಗೆ ಎಕ್ಸಾಂಪಲ್ ಥರ ಕೊಡ್ತಿರೋದು ಇದನ್ನ ಓಕೆ ಸೊ ನೇಮಿಂಗ್ ಸೆರೆಮನಿ ತೊಗೊಂಡ್ರು ಸೊ ಬೇಸಿಕಲಿ ಇಲ್ಲಿ ಇದನ್ನ ರಿಪಿಟಿಷನ್ಸು ಮತ್ತೆ ಮತ್ತೆ ರಿಪೀಟ್ ಮಾಡೋ ಬದಲು ನಮಗೆ ಒಂದು ಸಿಂಪಲ್ ವೇನ ಹಿಡ್ಕೊಂಡಿದೀವಿ ಆ ಸಿಂಪಲ್ ವೇನೆ ನೇಮ್ ಸೊ ಫಂಕ್ಷನ್ ನೇಮ್ ಫಂಕ್ಷನ್ ಸೊ ಈ ಫಂಕ್ಷನ್ಗೂ ಆ ಫಂಕ್ಷನ್ಗೂ ನೆನ್ಪಿಟ್ಕೊಳ್ಳಿ ಅಂತ ನಾನು ಈ ಫಂಕ್ಷನ್ಗೆ ಈ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ ಇವಾಗ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ಡು ನಾಟ್ ರಿಪೀಟ್ ಯೋರ್ ಸೆಲ್ಫ್ ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ ಡಿ ಆರ್ ವೈ ಅಂತ ಹೇಳ್ತೀವಿ ಸೊ ಪ್ರೋಗ್ರಾಮಿಂಗ್ ಅಲ್ಲಿ ಏನಂದ್ರೆ ನೀವ್ ಏನ್ ಕೋಡ್ ಬರೀತೀರ ಮತ್ತೆ ಮತ್ತೆ ಆ ಕೋಡ್ ನ ಬರೆಯೋ ಬದಲು ಅದನ್ನ ಒಂದು ಫಂಕ್ಷನ್ ಮಾಡಿ ಆ ಫಂಕ್ಷನ್ ಕಾಲ್ ಮಾಡೋದಾಗಿರ್ಲಿ ಅಥವಾ ಮಾಡ್ಯೂಲ್ಸ್ ಮಾಡೋದಾಗಿರ್ಲಿ ಅಥವಾ ಬೇರೆ ಬೇರೆ ಇದೆ ಬಟ್ ಇಲ್ಲಿ ನಾವು ಜಸ್ಟ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊತಾ ಇದೀವಿ ಬೇಸಿಕಲಿ ಏನಿಲ್ಲ ರಿಪೀಟ್ ಆಗುವಂತ ಯಾವುದೇ ಕೋಡ್ ಬ್ಲಾಕ್ ಇದ್ರು ಅದನ್ನ ಒಂದು ಫಂಕ್ಷನ್ ಒಳಗಡೆ ತಳ್ಳಿಬಿಟ್ಟು ಆ ಫಂಕ್ಷನ್ ನ ಕಾಲ್ ಮಾಡಿದ್ರೆ ಇಲ್ಲಿ ಮ್ಯಾರೇಜ್ ಅಂದ್ರೆ ಇದು ಗೊತ್ತಾಗೋಂಗ್ ಎಲ್ಲರಿಗೂ ಗೊತ್ತು ಸೊ ಮ್ಯಾರೇಜ್ ಅಂದ್ರೆ ಇದು ಅನ್ಕೋತಾರೆ ಸೊ ಚಂದನ್ಸ್ ಮ್ಯಾರೇಜ್ ಹಿಂಗೆ ಅನ್ಕೋತಾರೆ ದರ್ಶನ್ಸ್ ಮ್ಯಾರೇಜ್ ಇದೇ ಇಲ್ಲ ಇರುತ್ತೆ ಅಂತ ಅನ್ಕೋತಾರೆ ಸೊ ಅಲ್ವಾ ಸೊ ದಟ್ ದ ಈಸ್ ದ ಹೋಲ್ ಐಡಿಯಾ ಬಿಹೈಂಡ್ ಫಂಕ್ಷನ್ಸ್ ಆಯ್ತಾ ಈಗ ನಾನು ಕೋಡಲ್ಲಿ ನಿಮಗೆ ತೋರಿಸೋದಾದ್ರೆ ಈಗ ನಾನು ಇದಕ್ಕೆ ಹೋಗ್ಬಿಡ್ತೀನಿ ಬೇಸಿಕಲಿ ಓಕೆ ಕಿಂತ ನಾನು ನೋಟ್ಸ್ ಅಲ್ಲಿ ಒಂದ್ಸಲ ಹೇಳ್ಬಿಡ್ತೀನಿ ನೋಡಿ ಅ ಫಂಕ್ಷನ್ ಇಸ್ ಎ ರೀಯೂಸೆಬಲ್ ಬ್ಲಾಕ್ ಆಫ್ ಕೋಡ್ ಓಕೆ ನಾನು ಯಾವಾಗಲೇ ಹೇಳಿದೆ ಮತ್ತೆ ಮತ್ತೆ ರಿಯೂಸ್ ಮಾಡೋಕ್ಕೆ ಈಗ ರಿಪೀಟ್ ಮಾಡಬೇಕಾದ್ರೆ ಅದ್ರ ಬದಲು ಬರೀ ಮ್ಯಾರೇಜ್ ಅಂದ್ಬಿಡ್ತೀವಿ ಸೊ ಅದನ್ನು ರಿಯೂಸ್ ಮಾಡ್ಬೋದು ಈಸಿಯಾಗಿ ಸೊ ಸೊ ರಿಯೂಸಬಲ್ ಬ್ಲಾಕ್ ಆಫ್ ಕೋಡ್ ದಟ್ ಪರ್ಫಾರ್ಮ್ಸ್ ಅ ಸ್ಪೆಸಿಫಿಕ್ ಟಾಸ್ಕ್ ವೆನ್ ಕಾಲ್ಡ್ ಸೊ ಕಾಲ್ಡ್ ಅಂದ್ರೆ ಏನು ಇದೆಲ್ಲ ನೋಡ್ಕೊಳ್ಳೋಣ ಫಂಕ್ಷನ್ಸ್ ಆರ್ ಯೂಸ್ಫುಲ್ ಟು ಆರ್ಗನೈಸ್ ಕೋಡ್ ನಾನು ಮತ್ತೆ ಹೇಳಿದೆ ಇವಾಗ ಹೇಳಬೇಕಾದ್ರೆ ಮದುವೆನ ನಾನು ಅಲ್ಲಿ ಹೋಗ್ತಿದ್ದೀನಿ ಪೂಜೆ ಮಾಡ್ತಾರೆ ತಾಲಿ ಕಟ್ತಾರೆ ಇದೆಲ್ಲ ಆಗುತ್ತೆ ಅಂತ ಹೇಳೋ ಬದಲು ಮ್ಯಾರೇಜ್ ಅಂತ ಹೇಳ್ತೀವಿ ಸೊ ಆರ್ಗನೈಸ್ಡ್ ವೇ ಅದು ಆದರೂ ಅರ್ಥ ಆಗುತ್ತೆ ಮ್ಯಾರೇಜ್ ಅಂದರೆ ಇವೆಲ್ಲ ಇರುತ್ತೆ ಅಂತ ಸೊ ಮೇಕ್ ಇಟ್ ರಿಯೂಸಿಬಲ್ ಆ್ಯಂಡ್ ರೆಡ್ಯೂಸ್ ರಿಡಂಡೆನ್ಸಿ ರಿಡೆಂಡೆನ್ಸಿ ಅಂದರೆ ರಿಪಿ ರಿಪಿಟೇಷನ್ ಸೊ ಮತ್ತೆ ಮತ್ತೆ ರಿಪೀಟ್ ಮಾಡೋದನ್ನ ರೆಡ್ಯೂಸ್ ಮಾಡ್ಬೋದು ಅದನ್ನು ಹೇಗೆ ಅಂತ ನೋಡೋದಾದ್ರೆ ಇವಾಗ ನಾವು ಕೋಡ್ಗೆ ಹೋಗೋಣ ಇಲ್ಲಿ ನೋಟ್ಸ್ ತೋರಿಸೋ ಬದಲು ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರಿಂಟ್ ಮಾಡಬೇಕಾಗಿರುತ್ತೆ ಏನಂತ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗದ ಪ್ರ ಸ್ಟಾರ್ಟ್ ತಕ್ಷಣ ಹಲೋ ಗುಡ್ ಮಾರ್ನಿಂಗ್ ಅಂತ ಪ್ರಿಂಟ್ ಮಾಡೋಣ ಓಕೆ ಗುಡ್ ಮಾರ್ನಿಂಗ್ ಅಂತ ಪ್ರಿಂಟ್ ಮಾಡಿದ್ವು ಸೊ ಇದನ್ನ ರನ್ ಮಾಡಿದ್ರೆ ಏನಂತ ಪ್ರಿಂಟ್ ಆಗುತ್ತೆ ನೋಡಿ ಗುಡ್ ಮಾರ್ನಿಂಗ್ ಅಂತ ಪ್ರಿಂಟ್ ಆಯಿತು ಸರಿನಾ ಇವಾಗ ಪ್ರಿಂಟ್ ಆಯಿತು ಇದನ್ನು ನಾನು ಮೂರು ಜನಕ್ಕೆ ಹೇಳಬೇಕು ಅಂತ ಅಂದ್ಕೊಳ್ಳಿ ಓಕೆ ಸೊ ಮೂರು ಜನದ್ನ ಲೈಕ್ ಸೈಡ್ಗಿಡೋಣ ಲೈಕ್ ನಿಮಗೆ ಇನ್ನೂ ಕನ್ಫ್ಯೂಸ್ ಮಾಡೋದು ಬೇಡ ಇದನ್ನು ಮೂರು ಸಲ ಹೇಳಬೇಕು ಅಂತ ಅಂದ್ಕೊಳ್ಳಿ ಸೊ ನಾನು ಬೇಕಿದ್ರೆ ಮೂರು ಸಲ ಹೇಳಕ್ಕೆ ಹಿಂಗೂ ಮಾಡ್ಬೋದು ಓಕೆ ಸೊ ಇಲ್ಲಿ ಏನಾಯ್ತು ನಾನು ಅವಾಗಲೇ ಏನು ಹೇಳಿದೆ ಡು ನಾಟ್ ರಿಪೀಟ್ ಯೋರ್ ಸೆಲ್ಫ್ ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ ವೇಸ್ಟು ಅದು ಇಷ್ಟೊಂದು ರಿಪೀಟ್ ಮಾಡಿದ್ರೆ ವೇಸ್ಟು ಆ್ಯಂಡ್ ಫಂಕ್ಷನ್ಸ್ನ ಯೂಸ್ ಮಾಡಿ ನೀವೇನು ಮಾಡ್ಬೋದು ಯು ಕ್ಯಾನ್ ರೆಡ್ಯೂಸ್ ರಿಡೆಂಡೆನ್ಸಿ ರಿಪಿಡೇಶನ್ ರೆಡ್ಯೂಸ್ ಮಾಡ್ಬೋದು ಆ್ಯಂಡ್ ಯೂಸ್ಫುಲ್ ಟು ಆರ್ಗನೈಸ್ ಮಾಡ್ಬೋದು ಕೋಡ್ನ ಆರ್ಗನೈಸ್ ಮಾಡ್ಬೋದು ಸೊ ಇಂಥ ಟೈಮಲ್ಲಿ ಏನು ಮಾಡ್ತೀರಾ ಈ ಥರ ಮಲ್ಟಿಪಲ್ ಟೈಮ್ ಈಗ ನಾನು ಆರು ಸಲ ಕರಿಬೇಕು ಅಂದರೆ ಆರು ಸಲ ಮಾಡ್ತೀನಿ ಮತ್ತೆ ಮತ್ತೆ ರಿಪೀಟ್ 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 ಆಗೋಯ್ತು ಇದು ಸೊ ಹಿಂಗಾಗಬಾರ್ದು ಅಂದರೆ ನೀವೇನು ಮಾಡ್ತೀರಾ ಬೇಸಿಕಲಿ ಲೈಕ್ ನೀವು ನ ರನ್ ಮಾಡಿ ಹಂಗೆ ಮಾಡ್ಬೋದು ಅಂತ ಅನ್ಕೋಬೋದು ಸೊ ದ್ಯಾಟ್ ಈಸ್ ಅ ಹೋಲ್ ಡಿಫ್ರೆಂಟ್ ಐಡಿಯಾ ಆಯಿತಾ ಸೊ ಅದೇನಂದ್ರೆ ಎಷ್ಟು ಸಲ ಹಾಕಿರ್ತೀರ ಅಷ್ಟು ಸಲ ರನ್ ಆಗೋ ಥರ ಮಾಡಿರ್ತೀರಾ ಬಟ್ ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ರನ್ ಮಾಡೋಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಇದಾದ ಮೇಲೆ ಏನೋ ಒಂದು ಕೋಡ್ ಬ್ಲಾಕ್ ಬರುತ್ತೆ ಇಲ್ಲಿ ಇಲ್ಲಿ ಕೋಡ್ ಬ್ಲಾಕ್ ಬರುತ್ತೆ ಇದಾದ್ಮೇಲೆ ಮತ್ತೆ ಈ ಪ್ರಿಂಟ್ ಆಗಬೇಕು ಆಗ ಏನಾಗುತ್ತೆ ಇಲ್ಲಿಗೆ ಫಾರ್ ಲೂಪ್ ಹಾಕ್ಬಿಟ್ರೆ ಎಲ್ಲ ಪ್ರಿಂಟ್ ಆಗುತ್ತೆ ಬಟ್ ಈ ಕೋಡ್ ಬ್ಲಾಕ್ ಎಕ್ಸಿಕ್ಯೂ ಎಕ್ಸಿಕ್ಯೂಟ್ ಆಗೋಲ್ಲ ಸೊ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಇಟ್ಸ್ ನಾಟ್ ಅಬೌಟ್ ರಿಪೀಟಿಂಗ್ ಅ ಪರ್ಟಿಕ್ಯುಲರ್ ಸೆಂಟೆನ್ಸ್ ಈ ಸೆಂಟೆನ್ಸ್ನ ರಿಪೀಟ್ ಮಾಡ್ತಿದ್ದೀವಿ ಅಂತ ಅಲ್ಲ ಬಟ್ ಈ ಹೋಲ್ ಆಪ್ರೇಷನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಿದ್ದೀವಿ ಅಂತ ಓಕೆ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ತೊ ಕೊಟ್ಟು ಹೇಳೋದಾದರೆ ಎ ಕೋಮ ಬಿ ಇಸ್ಗಳು ಒನ್ ಕಾಮ ಟು ಅಂತ ತೊಗೊಳ್ಳೋಣ ಸೊ ಎ ಬಿ ಸೆಟ್ ಮಾಡಿದ್ದೀನಿ ಈಗ ನಾನು ಪ್ರಿಂಟ್ ಮಾಡ್ತೀನಿ ಎ ಪ್ಲಸ್ ನ ಓಕೆ ಅದೇ ರೀತಿ ಸಿ ಕೋಮ ಡಿ ಇಸ್ ಈಕ್ವಲ್ ಟು ತ್ರೀ ಕಾಮ ಫೋರ್ ಅಂತ ತಗೊಂಡಿದ್ದೀನಿ ನಾನು ಪ್ರಿಂಟ್ ಮಾಡ್ತೀನಿ ಸಿ ಪ್ಲಸ್ ನ ಓಕೆ ಇಲ್ಲಿ ಬೇಸಿಕಲಿ ನಾನು ಸಮ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಎರಡರದು ಲೈಕ್ ಟೋಟಲ್ ಸಮ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಇದು ಒನ್ ಪ್ಲಸ್ ಟೂ ಮಾಡುತ್ತೆ ಇದು ತ್ರೀ ಪ್ಲಸ್ ಫೋರ್ ಮಾಡುತ್ತೆ ಬಟ್ ಈ ಪ್ಲಸ್ ಮಾಡು ಅಂತ ನನಗೆ ಎಷ್ಟು ಸಲ ಬರ್ದೆ ಸೊ ಎರಡು ಸಲನು ಬರ್ದಿದ್ದೀನಿ ಪ್ಲಸ್ ಮಾಡು ಅಂತ ಸೊ ಇದನ್ನ ನಾವು ಆಪ್ಟಿಮೈಸ್ ಮಾಡ್ಬೋದಾ ಇದನ್ನ ನಾವು ರಿಡೆಂಡೆನ್ಸಿನ ಕಡಿಮೆ ಮಾಡ್ಬೋದಾ ನ ಕಡಿಮೆ ಮಾಡ್ಬೋದಾ ಆರ್ಗನೈಸ್ ಮಾಡ್ಬೋದಾ ಅನ್ನೋದಕ್ಕೆ ಆನ್ಸರ್ ಏನೆ ಫಂಕ್ಷನ್ಸ್ ಆಯ್ತಾ ಸೊ ಈ ಫಂಕ್ಷನ್ಸ್ನ ನಾವು ಹಿಂಗೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಫಸ್ಟು ಡಿ ಇ ಎಫ್ ಅನ್ನೋ ಒಂದು ಕೀಬೋರ್ಡ್ ಯೂಸ್ ಮಾಡ್ತೀವಿ ಸೊ ಡಿಫೈನ್ ಅಂತ ಇದೆ ನೋಡಿ ಇವಾಗ ನೀವು ಸೈನ್ಸಲ್ಲೆಲ್ಲ ಡಿಫೈನ್ ಲೈಕ್ ಏನೋ ಫಾರ್ ಎಕ್ಸಾಂಪಲ್ ಡಿಫೈನ್ ಎಫಾರೆಸ್ಟೇಷನ್ ಡಿಫ್ ಡಿಫೈನ್ ಡಿಫಾರೆಸ್ಟೇಷನ್ ಈ ರೀತಿ ಡಿಫೈನ್ ಕಂಪ್ಯೂಟರ್ ಕಂಪ್ಯೂಟರ್ ಡಿಫೈನ್ ಡೆಫಿನೇಷನ್ ಲೈಕ್ ಬೇಸಿಕಲಿ ಅದು ಗೊತ್ತಾಗಿದೆ ಅಂತ ಅನ್ಕೊತೀನಿ ಸೊ ಅದ್ರದ್ದು ಡಿ ಇ ಎಫ್ ಈ ಫಂಕ್ಷನ್ನ ಡಿಫೈನ್ ಮಾಡ್ತಾ ಇದ್ದೀವಿ ಆ ಫಂಕ್ಷನ್ ಏನು ಗ್ರೀಟ್ ಅನ್ನೋ ಒಂದು ಫಂಕ್ಷನ್ನ ಡಿಫೈನ್ ಮಾಡೋಣ ಸೊ ಗ್ರೀಟ್ ಅಂದ್ರೆ ಏನೋ ಯಾರು ಬಂದಾಗ ಅವ್ರಿಗೆ ಫಸ್ಟ್ ಗ್ರೀಟ್ ಮಾಡ್ತೀವಿ ನೋಡಿ ಅದು ಓಕೆ ಸೊ ಗ್ರೀಟ್ ಅನ್ನೋ ಫಂಕ್ಷನ್ ಅಲ್ಲಿ ನಾನು ಪ್ರಿಂಟ್ ನೋಡಿ ಬೇಸಿಕಲಿ ಈಗ ನೀವು ಹೆಂಗೆ ಲೂಪ್ ಎಲ್ಲ ಹಾಕಾದ್ಮೇಲೆ ಇಲ್ಲಿ ಲೈಕ್ ಜಸ್ಟ್ ಇಲ್ಲೇ ಹಿಂಗೆ ತಗೊಬಿಡ್ತಿದ್ರಿ ಬಟ್ ಇಲ್ಲಿ ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಹಾಕಬೇಕು ಸೊ ಒಳಗಡೆ ಏನೇನು ಹಾಕಬಹುದು ಅದನ್ನ ಮುಂದೆ ನೋಡೋಣ ಬಟ್ ದೆನ್ ಇದು ಖಾಲಿ ಫಂಕ್ಷನ್ ಆಯ್ತಾ ಸೊ ಇದಾದ್ಮೇಲೆ ಒಂದು ಕಾಲನ್ ಹಾಕಿ ಎಂಟರ್ ಕೊಟ್ಟರೆ ನೆಕ್ಸ್ಟ್ ಲೈನ್ಗೆ ನೋಡಿ ಇಂಡೆಂಟೇಷನ್ ಇಲ್ಲೂ ಸಹ ಇಂಪಾರ್ಟೆಂಟ್ ಇಂಡೆಂಟೇಷನ್ ಅದೇ ಕೊಟ್ಟಿದೆ ನಾಲ್ಕು ಸ್ಪೇಸ್ ಕೊಟ್ಟಿದೆ ಓಕೆ ಹಂಗೆ ಕೊಟ್ಟುಬಿಟ್ಟು ಇಲ್ಲಿ ನಾನು ಏನು ಎಕ್ಸಿಕ್ಯೂಟ್ ಆಗಬೇಕು ಅಂತ ಬರಿತೀನಿ ಫಾರ್ ಎಕ್ಸಾಂಪಲ್ ಅದೇ ಹಲೋ ಹಲೋ ಗುಡ್ ಮಾರ್ನಿಂಗ್ ಅನ್ನೋದೇ ಎಕ್ಸಿಕ್ಯೂಟ್ ಆಗಲಿ ಓಕೆ ಹಲೋ ಗುಡ್ ಮಾರ್ನಿಂಗ್ ಅನ್ನೋದು ಎಕ್ಸಿಕ್ಯೂಟ್ ಆಗಲಿ ಸೊ ಈಗ ಇದನ್ನು ರನ್ ಮಾಡಿದ್ರೆ ನೀವು ಹಲೋ ಗುಡ್ ಮಾರ್ನಿಂಗ್ ಪ್ರಿಂಟ್ ಆಗುತ್ತಾ ಅಂತ ಅಂತ ಅನ್ಕೋಬೋದು ಬಟ್ ನೋಡಿ ಏನು ಪ್ರಿಂಟ್ ಆಗೋಲ್ಲ ಯಾಕೆ ಅಂದರೆ ಒಂದು ಫಂಕ್ಷನ್ನ ಡಿಫೈನ್ ಮಾಡಿದ್ದೀವಿ ಇದನ್ನು ಡಿಫೈನ್ ಮಾಡೋದು ಅಂತಾರೆ ಸೊ ಈ ಒಂದು ಫಂಕ್ಷನ್ ಇದೆ ಈ ಫಂಕ್ಷನ್ ನ ಕಾಲ್ ಮಾಡಿದಾಗ ಈ ರೀತಿ ಕೋಡ್ ಎಕ್ಸಿಕ್ಯೂಟ್ ಆಗಬೇಕು ಇಲ್ಲಿ ಏನೇ ಕೋಡ್ ಆಗುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ ಕೆಳಗಡೆ ಏನೇನು ಆಗ್ತಿರಾ ಅದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ ಈ ಒಂದು ಇಂಡೆಂಟೇಷನ್ ಇರುವಂತ ಕೋಡ್ ಓಕೆ ಸೊ ಬೇಸಿಕಲಿ ಇದನ್ನ ಡಿಫೈನಿಂಗ್ ಅ ಫಂಕ್ಷನ್ ಅಂತ ಹೇಳ್ತೀವಿ ಸೊ ಡಿಫೈನ್ ಆದ್ಮೇಲೆ ಆ ಫಂಕ್ಷನ್ ನಾವು ಕಾಲ್ ಮಾಡಬೇಕು ಕರಿಬೇಕು ಸೊ ಕರಿಯಕ್ಕೆ ಏನ್ ಮಾಡ್ತೀವಿ ಅದನ್ನ ಏನಿಲ್ಲ ಗ್ರೀಟ್ ಅಂತ ಕರಿತೀವಿ ಸೊ ಇಲ್ಲಿ ಫಂಕ್ಷನ್ ಏನಿದೆಯೋ ಅದನ್ನೇ ಇಲ್ಲಿ ಕರೆದ್ರೆ ಅದೇನಾಗುತ್ತೆ ನೋಡಿ ನಾನು ರನ್ ಮಾಡಿದ್ರೆ ಹಲೋ ಗುಡ್ ಮಾರ್ನಿಂಗ್ ಅಂತ ಬಂತು ತುಂಬಾ ಸಿಂಪಲ್ಲು ಮತ್ತೆ ನಾನು ಇದನ್ನ ಜಸ್ಟ್ ಇದನ್ನ ಪೇಸ್ಟ್ ಮಾಡಿದ್ರೆ ಸಾಕು ಇವಾಗ ನೋಡಿ ನಾನು ರನ್ ಮಾಡಿದ್ರೆ ನೋಡಿ ಹಲೋ ಗುಡ್ ಮಾರ್ನಿಂಗ್ ನಾಲ್ಕು ಸಲ ಬಂದಿದೆ ತುಂಬಾ ಸಿಂಪಲ್ಲು ಲೈಕ್ ಬೇಸಿಕಲಿ ಮತ್ತೆ ಮತ್ತೆ ನಾವು ಹಲೋ ಗುಡ್ ಮಾರ್ನಿಂಗ್ ಹಲೋ ಗುಡ್ ಮಾರ್ನಿಂಗ್ ಅಂತ ಟೈಪ್ ಮಾಡೋದೇ ಬೇಕಾಗಲಿಲ್ಲ ಒಂದು ಫಂಕ್ಷನ್ ಡಿಫೈನ್ ಮಾಡ್ಕೊಂಡಿದ್ದೀವಿ ಅದನ್ನ ಕಾಲ್ ಮಾಡ್ತಾ ಇದೀವಿ ತುಂಬಾ ಸಿಂಪಲ್ ಲೈಕ್ ಇದರಲ್ಲಿ ಲಾಜಿಕ್ ಇಲ್ಲ ವೈ ಲೂಪ್ಸು ಲಿಸ್ಟ್ ಕಾಂಪಿನೇಷನ್ ಈ ಥರ ಕಾಂಪ್ಲೆಕ್ಸ್ ಇದಿಲ್ಲ ಸೊ ಬೇಸಿಕಲಿ ಹಿಂಗೆ ಮಾಡ್ತಾ ಇದ್ದೀವಿ ಆಯಿತಾ ಸೊ ಈ ಪ್ರಿಂಟು ಒಂದು ಫಂಕ್ಷನ್ನೇ ಹೆಂಗೆ ಹಂಗೆ ನೋಡೋಕೋದ್ರೆ ನೋಡಿ ಪ್ರಿಂಟು ಒಂದು ಫಂಕ್ಷನ್ನ ಹೆಂಗೆ ಇದು ಹೆಂಗೆ ಕಾಲ್ ಮಾಡಿದ್ದೀವೋ ಹಂಗೆ ಇದನ್ನು ಕಾಲ್ ಮಾಡಿದ್ದೀವಿ ಒಳಗಡೆ ಒಂದು ಸ್ಟ್ರಿಂಗ್ನ ಪಾಸ್ ಮಾಡಿದ್ವಿ ಇದನ್ನ ಪ್ರಿಂಟ್ ಮಾಡು ಅಂತ ಹೇಳೋಕ್ಕೆ ಓಕೆ ಸೊ ಈಗ ಬೇಸಿಕಲಿ ನಿಮಗೆ ಮ್ಯಾರೇಜ್ನ ತೋರಿಸ್ಕೊಡ್ತೀನಿ ನಿಮ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮ್ಯಾರೇಜ್ ಅಂತ ತಗೋತೀನಿ ಮ್ಯಾರೇಜ್ ಅಂತ ತಗೊಂಡು ಪ್ರಿಂಟ್ ಮಾಡ್ತೀನಿ ಬಾಯ್ ಮ್ಯಾರೀಡ್ ಗರ್ಲ್ ಅಂತ ಓಕೆ ಹಿಂಗೆ ತಗೊತೀನಿ ಈಗ ಮ್ಯಾರೇಜ್ನ ಡಿಫೈನ್ ಮಾಡಿದ್ದೀನಿ ಅದನ್ನ ಕಾಲ್ ಮಾಡಬೇಕು ಅವಾಗ ಏನ್ ಮಾಡ್ತೀನಿ ಮ್ಯಾರೇಜ್ ಅಂತ ಹಿಂಗೆ ಕಾಲ್ ಮಾಡ್ತೀನಿ ಸೊ ಬೇಸಿಕಲಿ ಹಿಂಗೆ ರನ್ ಮಾಡ್ದಾಗ ನೀವು ನೋಡ್ಬೋದು ಬಾಯ್ ಮ್ಯಾರೀಡ್ ಗರ್ಲ್ ಅಂತ ಬಂತು ಈಗ ನೀವು ನೋಟ್ಸ್ಗೆ ಹೋದ್ರು ನಿಮಗೆ ಲೈಕ್ ಇಲ್ಲಿರುತ್ತೆ ಡಿಫೈನ್ ಏನೋ ಆಯ್ತು ಪ್ರಿಂಟ್ ಎಲ್ಲ ಮಾಡ್ಕೊಂಡ್ರಿ ಫಂಕ್ಷನ್ ಪ್ಯಾರಾಮೀಟರ್ಸ್ ಅಂತೀವಿ ಪ್ಯಾರಾಮೀಟರ್ಸ್ ಪ್ಯಾರಾಮೀಟರ್ಸ್ ಆರ್ ವೇರಿಯಬಲ್ಸ್ ಯೂಸ್ ಟು ಪಾಸ್ ಡೇಟಾ ಇಂಟು ಟು ದ ಫಂಕ್ಷನ್ ಓಕೆ ಇವಾಗ ನೀವು ಮದ್ವೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಲೈಕ್ ನಿಮ್ಮ ಫ್ರೆಂಡ್ಸ್ಗೆ ಏನು ಹೇಳ್ತೀರಾ ನಮ್ಮ ರಿಲೇಟಿವ್ ಮದ್ವೆಗೆ ಹೋಗ್ತಾ ಇದ್ದೀನಿ ಅಥವಾ ನಮ್ಮ ಅಣ್ಣನ ಮದ್ವೆಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಮದ್ವೆಗೆ ಹೋಗ್ತಾ ಇದ್ದೀನಿ ಅಲ್ವಾ ಸೊ ಈ ಫಂಕ್ಷನ್ಗೆ ಅದು ಗೊತ್ತಾಗಬೇಕು ಒಳಗಡೆ ಡೇಟಾ ಇದರೊಳಗೆ ಡೇಟಾ ಏನೋ ಸಿಗಬೇಕು ನಮಗೆ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬಾಯ್ ಮ್ಯಾರೀಡ್ ಗರ್ಲ್ ಬೇಡ ಚಂದನ್ ಮ್ಯಾರೀಡ್ ಯಾರು ಇಲ್ಲ ಈ ಏನೋ ಒಂದು ಹೆಸರು ಕೊಡ್ತೀನಿ ಆಮೇಲೆ ಸರಿನಾ ಚಂದನ್ ಮ್ಯಾರಿಡ್ ಚಂದನ ಅಂತ ಅನ್ಕೊಳಿ ಫಾರ್ ಎಕ್ಸಾಂಪಲ್ ಯಾರು ಇಲ್ಲ ಆಯ್ತಾ ಚಂದನ ಅಂತ ಆಮೇಲೆ ಅದನ್ನೇ ಇದು ಮಾಡಕ್ ಹೋಗ್ಬೇಡಿ ಸೊ ಬೇಸಿಕಲಿ ಹಂಗೆ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೋದು ನೀವ್ ಹೇಳ್ಬೋದು ಇಲ್ಲೇ ಚಂದನ ಅಂತ ಹಾಕ್ಬಿಟ್ಟು ಇಲ್ಲಿ ಚಂದನ ಅಂತ ಹಾಕ್ಬಿಡಿ ಅಂತ ಓಕೆ ಚಂದನ ಅಂತ ಹಾಕ್ಬಿಡಿ ಅಂತ ಬಟ್ ಹಿಂಗ್ ಹಾಕಿದ್ರೆ ಏನ್ ಪ್ರಾಬ್ಲಮ್ಮು ನಾನು ಮ್ಯಾರೇಜು ಇವಾಗ ಮತ್ತೆ ಕರೀತೀನಿ ಸೊ ಪ್ರತಿ ಸಲ ಕರೆದಾಗ ಯಾವಾಗ್ಲೂ ಚಂದನ್ ಮ್ಯಾರೀಡ್ ಚಂದನ ಅಂತಾನೆ ಬರುತ್ತೆ ಬಟ್ ನಂಗೆ ಹಂಗೆ ಬೇಡ ಹುಡ್ಗನ್ ನೇಮು ಮತ್ತೆ ಹುಡ್ಗಿ ನೇಮ್ನ ನಾನು ಪಾಸ್ ಮಾಡಬೇಕು ಇವಾಗ ಹೆಂಗೆ ನಾನು ಪ್ರಿಂಟ್ ಮಾಡಬೇಕು ಅಂದ್ರೆ ಇದನ್ನ ಪ್ರಿಂಟ್ ಮಾಡುವಂತ ಫಂಕ್ಷನ್ ಒಳಗಡೆ ಕೊಡ್ತಾ ಇದೀನಿ ನೋಡಿ ಪ್ರಿಂಟ್ ಒಂದು ಫಂಕ್ಷನ್ ಸೊ ಅದರಲ್ಲಿ ಏನ್ ಪ್ರಿಂಟ್ ಆಗಬೇಕು ಅಂತ ನಾನು ಒಳಗಡೆ ಕೊಡ್ತಿದ್ದೀನಿ ನೋಡಿ ಅದೇ ರೀತಿ ಮ್ಯಾರೇಜ್ ಅನ್ನೋದ್ರ ಒಳಗಡೆ ನಾನು ಹುಡುಗನ್ ನೇಮ್ ಹುಡುಗಿ ನೇಮ್ ನ ಕೊಡಬೇಕು ಅಂದ್ರೆ ಅಲ್ಲಿ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡ್ತೀವಿ ಅದನ್ನೇ ಪ್ಯಾರಾಮೀಟರ್ಸ್ ಅಂತೀವಿ ಏನು ಇಲ್ಲ ತುಂಬಾನೇ ಸಿಂಪಲ್ ಡಿಫೈನ್ ಮಾಡ್ತಾ ಇರೋ ಡಿಫಿನೇಶನ್ ಕೊಡ್ತೀರಾ ನೋಡಿ ಒಂದು ಫಂಕ್ಷನ್ ಗೆ ಅದರಲ್ಲಿ ಬ್ರಾಕೆಟ್ಸ್ ಇದೆ ನೋಡಿ ಸೊ ಬ್ರಾಕೆಟ್ಸ್ ಅಲ್ಲಿ ಖಾಲಿ ಇಟ್ಟಿದ್ವು ಇಲ್ಲಿ ಬಾಯ್ ಅಂತ ತಗೊಳ್ಳಿ ಇದು ಒಂದು ವೇರಿಯಬಲ್ ಆಗಿ ಸಿಗುತ್ತೆ ನಿಮ್ಗೆ ಆಮೇಲೆ ಹೆಂಗ್ ಸಿಗುತ್ತೆ ಅಂತ ಹೇಳ್ತೀನಿ ಅದಾದ್ಮೇಲೆ ಗರ್ಲ್ ಅಂತ ತಗೊಳ್ಳಿ ಓಕೆ ಸೊ ಬಾಯ್ ಕಾಮ ಗರ್ಲ್ ಅಂತ ತಗೊಂಡ್ರೆ ಈ ಒಂದು ಫಂಕ್ಷನ್ ಕಾಲ್ ಆದಾಗ ಇಲ್ಲಿ ನೀವು ಬಾಯ್ ಅಂತ ಯೂಸ್ ಮಾಡಬಹುದು ಸೊ ಅದನ್ನ ನಾನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನಾನು ಇಲ್ಲಿ ಬಾಯ್ ಮತ್ತೆ ಗರ್ಲ್ ತಗೊಂಡಿದ್ದೀನಿ ಬಟ್ ಏನು ಪಾಸ್ ಮಾಡಿಲ್ಲ ಇಲ್ಲಿ ನೀವು ನೋಡ್ತಾ ಇರೋಂಗೆ ನಾ ಇವಾಗ ರನ್ ಮಾಡಿದ್ರೆ ಎರರ್ ಬರುತ್ತೆ ಮ್ಯಾರೇಜ್ ಇಸ್ ಮಿಸ್ಸಿಂಗ್ ಟೂ ರಿಕ್ವೈರ್ಡ್ ಪೊಸಿಷನಲ್ ಆರ್ಗ್ಯುಮೆಂಟ್ಸ್ ಓಕೆ ಬಾಯ್ ಯಾರು ಗರ್ಲ್ ಯಾರು ಅಂತಾನೆ ಹೇಳ್ತಾ ಇಲ್ಲ ಬರೀ ಮ್ಯಾರೇಜ್ ಅಂತ ಸುಳ್ಳು ಹೇಳ್ತಾ ಇದ್ಯಾ ಅಂತ ಹೇಳ್ತಾ ಇದೆ ಅದು ಆತರ ಅಂತ ಅನ್ಕೊಳ್ಳಿ ಸೊ ಬೇಸಿಕಲಿ ಇಲ್ಲಿ ಬಾಯ್ ಯಾರು ಗರ್ಲ್ ಯಾರು ಅಂತ ನಾವು ಪಾಸ್ ಮಾಡ್ಬೇಕಾಗುತ್ತೆ ಸೊ ಪಾಸ್ ಮಾಡಕ್ಕೆ ಟೂ ವೇಸ್ ಇದೆ ಒಂದೇನು ನಮಗೆ ನಮಗ್ ಗೊತ್ತು ಫಸ್ಟ್ ಇರೋದು ಬಾಯ್ ಸೆಕೆಂಡ್ ಇರೋದು ಗರ್ಲ್ ಅಂತ ಅವಾಗ ಏನ್ ಮಾಡ್ತೀವಿ ಇಲ್ಲಿ ಫಸ್ಟ್ ನೇಮು ನಾನು ಚಂದನ್ ಅಂತ ಕಳಿಸ್ತೀನಿ ನೆಕ್ಸ್ಟ್ ಕಾಮ ಹಾಕಿ ಇಲ್ಲಿ ಚಂದನ ಅಂತ ಕಳಿಸ್ತೀನಿ ಓಕೆ ಸೊ ಇವಾಗ ಏನಾಗುತ್ತೆ ಸೊ ಚಂದನ್ ಅನ್ನೋದು ಇಲ್ಲಿ ಬಾಯಲ್ಲಿ ಸಿಗುತ್ತೆ ಚಂದನ ಅನ್ನೋದು ಗರ್ಲಲ್ಲಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಬಿಡೋದಾದ್ರೆ ಪ್ರಿಂಟ್ ಪ್ರಿಂಟ್ ಮಾಡ್ತೀನಿ ಓಕೆ ಬಾಯ್ ಇಸ್ ಬಾಯ್ ಸೊ ಬೇಸಿಕಲಿ ನಿಮಗೆ ಗೊತ್ತಾಯ್ತು ಸೊ ಬಾಯ್ ಇಸ್ ಈ ಅಲ್ಲಿ ಏನಿದೆಯೋ ಅದನ್ನ ಇಲ್ಲಿ ಪ್ರಿಂಟ್ ಮಾಡುತ್ತೆ ಬಾಯ್ ಇಸ್ ಚಂದನ್ ಅಂತ ಪ್ರಿಂಟ್ ಮಾಡಬೇಕು ಅದೇ ರೀತಿ ಗರ್ಲ್ ಇಸ್ ಗರ್ಲ್ ಅಂತ ಬೇಕಲ್ವಾ ಅದನ್ನು ಸಹ ನಾವು ತಗೋಬಿಡೋಣ ಸೊ ಬೇಸಿಕಲಿ ಗರ್ಲ್ ಅಂತ ತಗೋತೀನಿ ಆ್ಯಂಡ್ ಇಲ್ಲೂ ಸಹ ನಾನು ಗರ್ಲ್ ಅಂತ ತಗೋತೀನಿ ಓಕೆ ಸೊ ಇವಾಗ ನಾನು ರನ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ ಬೇಸಿಕಲಿ ಏನಾಗಿದೆ ಇದು ಚಂದನ್ ಅಂತಾನೆ ತಗೊಂಡಿದ್ದೀನಾ ಯಾ ಲೆಟ್ ಮಿ ಟೇಕ್ ದಿಸ್ ಆಲ್ಸೋ ಲೈಕ್ ಇದನ್ನ ಸಹ ನಾನು ಚೇಂಜ್ ಮಾಡ್ಬಿಡ್ತೀನಿ ಇದು ಬಾಯ್ ಅಂಡ್ ಇದು ಗರ್ಲ್ ಓಕೆ ಎಸ್ ಯಾ ಸೊ ಇವಾಗ ಏನಾಗಿದೆ ನಾನು ರನ್ ಮಾಡಿದ್ರೆ ನೋಡಿ ಬಾಯ್ಸ್ ಚಂದನ್ ಅಂತ ಬಂತು ಇಲ್ಲೆಲ್ಲೂ ನಾನು ಚಂದನ್ ಅಂತ ಸ್ಪೆಸಿಫೈ ಮಾಡಿಲ್ಲ ಫಂಕ್ಷನ್ ಒಳಗೆ ಬಟ್ ಕಾಲ್ ಮಾಡಬೇಕಾದ್ರೆ ಚಂದನ್ ಈ ಬಾಯ್ ಜಾಗದಲ್ಲಿ ಇಟ್ಟಿರೋದ್ರಿಂದ ಈ ಫಂಕ್ಷನ್ ಕಾಲ್ ಆದಾಗ ಬೇಸಿಕಲಿ ಬಾಯ್ ಎಲ್ಲೆಲ್ಲಿ ಇದೆಯೋ ಅಲ್ಲಿಗೆ ಚಂದನ್ ಅನ್ನೋದು ರಿಪ್ಲೇಸ್ ಆಗುತ್ತೆ ಅಂತ ಅನ್ಕೊಳ್ಳಿ ಬೇಸಿಕಲಿ ಹಂಗೆ ಗರ್ಲ್ ನೇಮ್ ನೋಡಿ ಗರ್ಲ್ ನೇಮ್ ಚಂದನ ಅಂತ ಆಯ್ತು ಸೊ ಚಂದನ್ ಚಂದನ ನಿಮ್ಗೆ ಡೌಟ್ ಆಗ್ಬೋದು ಚಂದನ್ ಅಂತ ಹಾಕ್ಬಿಟ್ಟು ಯಾರ ನೇಮ್ ಕೊಡ್ಲಿ ಸುಮ್ನೆ ಯಾವುದು ಒಂದು ನೇಮ್ ಕೊಡೋಣ ಓಕೆ ಸೊ ಇಲ್ಲಿ ನೋಡಿ ಬಾಯ್ಸ್ ಚಂದನ್ ಗರ್ಲಿಸ್ ಸ್ನೇಹ ಚಂದನ್ ಮ್ಯಾರಿಡ್ ಸ್ನೇಹ ನೋಡಿ ಈ ತರ ಇದೇ ರೀತಿ ಈಗ ಇನ್ನೊಬ್ಬನ ಮ್ಯಾರೇಜ್ ಮಾಡಬೇಕು ಅಂತ ಅನ್ಕೊಳ್ಳಿ ಮ್ಯಾರೇಜ್ ನ ನೀವು ಪ್ರಿಂಟ್ ಮಾಡಬೇಕು ಅಂದ್ರೆ ಇಷ್ಟು ಮೂರನ್ನು ಮತ್ತೆ ಮತ್ತೆ ಕಾಪಿ ಪೇಸ್ಟ್ ಮಾಡ್ಬೇಕಾಗಿತ್ತು ಬಟ್ ಇವಾಗ ಏನ್ ಮಾಡ್ತೀರಾ ಇನ್ನೊಂದು ಮ್ಯಾರೇಜ್ ನಾನೇ ಇನ್ನೊಂದು ಮದುವೆ ಆಗ್ತೀನಿ ಅಂತ ಅನ್ಕೊಳ್ಳಿ ಸೊ ಚಂದನ್ ಸೊ ಚಂದನ್ ಯಾರನ್ನ ನಮ್ಮ ಮದ್ವೆ ಆಗಲಿ ಯಾವುದೋ ಒಂದು ನೇಮ್ ಕೊಡಿ ನೇಮೇ ಪ್ರಾಬ್ಲಮು ಸೊ ಲೈಕ್ ಚಂದನ ಅಂತಾನೆ ತಗೋ ಓಕೆ ಸ ಚಂದನ ಅದ ತಗೋತೀನಿ ಈಗ ಏನಾದ್ರೂ ಇದನ್ನ ರನ್ ಮಾಡಿದ್ರೆ ನೋಡಿ ಫಸ್ಟ್ ಟೈಮು ಬಾಯ್ ಇಸ್ ಚಂದನ್ ಗರ್ಲ್ ಇಸ್ ಸ್ನೇಹ ಚಂದನ್ ಮ್ಯಾರಿಡ್ ಸ್ನೇಹ ಅಂತ ಬಂತು ಬಟ್ ಸೆಕೆಂಡ್ ಟೈಮು ಈ ಗರ್ಲ್ ಜಾಗಕ್ಕೆ ಚಂದನ ಹಾಕಿದ್ರಿಂದ ಬಾಯ್ ಇಸ್ ಚಂದನ್ ಗರ್ಲ್ ಇಸ್ ಚಂದನ ಲೈಕ್ ಚಂದನ್ ಮ್ಯಾರಿಡ್ ಚಂದನ ಅಂತ ಬಂತು ಸೊ ಈ ಸ್ನೇಹ ಯಾರು ಇಲ್ಲ ಆಯ್ತಾ ಅದನ್ನು ಮತ್ತೆ ಇದು ಮಾಡಬೇಡಿ ಲೈಕ್ ಸಮ್ ರ್ಯಾಂಡಮ್ ನೇಮ್ ಆಯಿತಾ ಸೊ ಬೇಸಿಕಲಿ ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ ಒಂದು ಫಂಕ್ಷನ್ ನೀವು ಡಿಫೈನ್ ಮಾಡಾದ ಮೇಲೂ ಆ ಫಂಕ್ಷನ್ಗೆ ಯಾವ ಡೇಟಾ ಹೋಗಬೇಕು ಅಂತ ಹೇಳೋಕ್ಕೆ ನೀವು ನ ಯೂಸ್ ಮಾಡ್ತೀರಾ ಇದನ್ನು ನಾವು ಪೊಸಿಷ್ನಲ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ ಓಕೆ ಸೊ ಪೊಸಿಷನಲ್ ಪೊಸಿಷನಲ್ ಆರ್ಗ್ಯುಮೆಂಟ್ಸ್ ಯಾಕೆ ಪೊಸಿಷನಲ್ಲು ನನಗೆ ಗೊತ್ತು ಬಾಯ್ ಫಸ್ಟ್ ಪೊಸಿಷನ್ ಅಲ್ಲಿ ಇದೆ ಸೊ ಬಾಯ್ ನೇಮ್ ನ ಫಸ್ಟ್ ಪೊಸಿಷನ್ ಅಲ್ಲಿ ಕೊಡ್ತೀನಿ ಗರ್ಲ್ ಸೆಕೆಂಡ್ ಪೊಸಿಷನ್ ಇದ್ದಾಳೆ ಗರ್ಲ್ ನೇಮ್ ನ ಸೆಕೆಂಡ್ ಪೊಸಿಷನ್ ಅಲ್ಲಿ ಕೊಡ್ತೀನಿ ಅಂತ ಸೊ ಅದಕ್ಕೋಸ್ಕರ ಪೊಸಿಷನ್ ನ ಯೂಸ್ ಮಾಡ್ತಿರೋದ್ರಿಂದ ಇಲ್ಲಿ ಏನು ನಾನು ಪಾಸ್ ಮಾಡ್ತಿದ್ದೀನಿಲ್ಲ ಇದನ್ನ ಪೊಸಿಷನಲ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ ಇದು ಪ್ಯಾರಾಮೀಟರ್ಸ್ ಸೊ ಪ್ಯಾರಾಮೀಟರ್ಸ್ ಇಲ್ಲಿರೋದು ಪೊಸಿಷನಲ್ ಆರ್ಗ್ಯುಮೆಂಟ್ಸ್ ಸೊ ಪೊಸಿಷನಲ್ ಆರ್ಗ್ಯುಮೆಂಟ್ಸ್ ಬಿಟ್ರೆ ಇನ್ಯಾವ ತರ ಆರ್ಗ್ಯುಮೆಂಟ್ಸ್ ಇದೆ ಅಂತ ನೀವು ಕೇಳ್ಬೋದು ಬೇಸಿಕಲಿ ಇನ್ನೊಂದು ಕೀವರ್ಡ್ ಆರ್ಗ್ಯುಮೆಂಟ್ಸ್ ಅಂತ ಇದೆ ಕೀವರ್ಡ್ ಆರ್ಗ್ಯುಮೆಂಟ್ಸ್ ಓಕೆ ಕೀವರ್ಡ್ ಆರ್ಗ್ಯುಮೆಂಟ್ಸ್ ಅಂದರೆ ಏನಂದ್ರೆ ಇಲ್ಲಿ ನೀವು ಜಸ್ಟ್ ಸುಮ್ಮನೆ ಹಿಂಗೆ ಸ್ಪೆಸಿಫೈ ಮಾಡಿಬಿಡಲ್ಲ ಸೊ ಹಿಂಗೆ ಚಂದನ್ ಸ್ನೇಹ ಅಂತ ಕೊಟ್ಬಿಡಲ್ಲ ಸೊ ಇಲ್ಲಿ ಕೀವರ್ಡ್ ಯಾವ್ದು ಯಾವ್ದಕ್ಕೆ ಅಂತ ಹೇಳ್ತೀರಾ ಇದಕ್ಕೆ ನೀವೊಂದು ಎಕ್ಸಾಂಪಲ್ ಸಹ ನೋಡಿದ್ರಿ ಏನು ಸೊ ಡಾಟ್ ಲೈಕ್ ಒಂದು ಲಿಸ್ಟ್ ಇರುತ್ತೆ ಅಂತ ಅನ್ಕೊಳ್ಳಿ ಇದನ್ನ ಎಲ್ ಡಾಟ್ ಸಾರ್ಟ್ ಮಾಡಿದಾಗ ನನಗೆ ಡಿಸೆಂಡಿಂಗ್ ಆರ್ಡರ್ ಬೇಕು ಅಂದ್ರೆ ರಿವರ್ಸ್ ಈಕ್ವಲ್ಸ್ ಟ್ರೂ ಅಂತ ಕೊಟ್ಟಿದೆ ಇಲ್ಲಿ ನೋಡಿ ಇದು ಒಂದು ಮೆಥಡ್ ಅದೊಂಥರ ಫಂಕ್ಷನ್ ಸೊ ಬೇಸಿಕಲಿ ಈ ಫಂಕ್ಷನ್ ನಲ್ಲಿ ರಿವರ್ಸ್ ಅನ್ನೋ ಒಂದು ಪ್ಯಾರಾಮೀಟರ್ ಈ ತರ ಎಲ್ಲೋ ಡಿಫೈನ್ ಮಾಡಿದ್ದಾರೆ ಅವರು ಒಳಗಡೆ ನೀವು ನೋಡಿದ್ರೆ ಸೊ ರಿವರ್ಸ್ ಅನ್ನೋ ಫಂಕ್ಷನ್ ಗೆ ಟ್ರೂ ಅಂತ ಕೊಟ್ರೆ ಸೊ ಲೈಕ್ ಪ್ಯಾರಾಮೀಟರ್ಗೆ ಟ್ರೂ ಅಂತ ಕೊಟ್ಟರೆ ಇದನ್ನ ಕೀವರ್ಡ್ ಆರ್ಗ್ಯುಮೆಂಟ್ ಅಂತ ಹೇಳ್ತಾ ಇದ್ದೀವಿ ಸೊ ಈ ಒಂದು ಪ್ಯಾರಾಮೀಟರ್ಗೆ ಇದು ಅಸೈನ್ ಆಗಬೇಕು ಈ ಜಾಗಕ್ಕೆ ಅಲ್ಲ ಈ ಪೊಸಿಷನ್ಗೆ ಅಲ್ಲ ಅಂತ ಹೇಳ್ತಾ ಇದ್ದೀವಿ ಅದನ್ನ ಕೀವರ್ಡ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ ಇಲ್ಲಿ ಏನು ಮಾಡಲ್ಲ ನಾವು ಇಲ್ಲಿ ಬಾಯ್ ಅಂತ ಕೊಟ್ಟು ಈಕ್ವಲ್ ಅಂತ ಕೊಡ್ಬೋದು ಬಾಯ್ ಚಂದನ್ ಸರಿನಾ ಸೊ ಚಂದನ್ಗಿಂತ ನರೇಂದ್ರ ಅಂತ ತಗೋತೀನಿ ಓಕೆ ಬಾಯ್ ನರೇಂದ್ರ ನೆಕ್ಸ್ಟ್ ಗರ್ಲ್ ಏನು ಗರ್ಲು 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 गर्ल चंदन अंत में ओके चंदन ಸೊ ಬೇಸಿಕಲಿ ಇದು ಪೊಸಿಷನ್ ಆರ್ಗ್ಯುಮೆಂಟ್ಸ್ ಈ ಪೊಸಿಷನ್ಗೆ ಅದು ಕರೆಕ್ಟ್ ಆಗಿ ಮ್ಯಾಪ್ ಆಗೋ ಮ್ಯಾಪ್ ಆಗೋಗುತ್ತೆ ಬಟ್ ಇಲ್ಲಿ ಬಾಯ್ ನರೇಂದ್ರ ಗರ್ಲ್ ಚಂದನ ಅಂತ ಕೊಟ್ರೆ ಇದು ಕೀವರ್ಡ್ ಆರ್ಗ್ಯುಮೆಂಟ್ಸ್ ಇವೆರಡನ್ನ ಯಾಕೆ ಯೂಸ್ ಮಾಡ್ತಾರೆ ಎರಡು ಏನಕ್ಕೆ ಬೇಕಾಗಿತ್ತು ಒಂದೇ ಇರ್ಬೋದಾಗಿತ್ತಲ್ಲ ಅಂತ ನೀವು ಹೇಳ್ಬೋದು ಬಟ್ ದೆನ್ ಈ ಒಂದು ಡಿಫ್ರೆನ್ಸ್ ನ ತಿಳ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು ತುಂಬಾನೇ ಸಿಂಪಲ್ ಲೈಕ್ ನೀವು ಯೋಚನೆ ಮಾಡಿದ್ರು ಸಿಕ್ಬಿಡುತ್ತೆ ಬಟ್ ದೆನ್ ನನ್ಗೆ ಬೇಕು ನೀವು ಗೂಗಲ್ ಸರ್ಚ್ ಮಾಡಬೇಕು ಚಾಟ್ ಜಿ ಬಿ ಡಿ ಕೇಳೋದಾಗಿರ್ಲಿ ನಿಮ್ ಫ್ರೆಂಡ್ ಕೇಳೋದಾಗಿರ್ಲಿ ಕೇಳ್ಬಿಟ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗಿದು ಕ್ಲಿಯರ್ ಆಗುತ್ತೆ ಬೇಸಿಕಲಿ ನೋಡಿ ಇಷ್ಟೇ ಸಾಕು ನೀವು ಫಂಕ್ಷನ್ಸ್ ಬರೆಯೋಕ್ಕೆ ಬೇರೆ ಏನೂ ಬೇಕಾಗಿಲ್ಲ ಬಟ್ ದೆನ್ ಸ್ವಲ್ಪ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಸಹ ಮುಂದೆ ಇವಾಗ ತಿಳ್ಕೋಣ ಸೊ ಫಂಕ್ಷನ್ಸ್ನ ಬರೆಯೋದು ಹೇಗೆ ಇದೆಲ್ಲಾನು ಕಲ್ತ್ಕೊಂಡಿದ್ದೀರಾ ಈಗ ಇದನ್ನೆಲ್ಲ ಕ್ಲಿಯರ್ ಮಾಡೋಣ ಇದೆಲ್ಲ ಎಕ್ಸಾಂಪಲ್ ಆಯಿತು ರಿಯಲ್ ಆಗಿ ಕೋಡ್ ಬರೀಬೇಕಾದ್ರೆ ಏನು ಮಾಡ್ತೀವಿ ಅದನ್ನು ಮಾಡೋಣ ಓಕೆ ಈಗ ಫಾರ್ ಎಕ್ಸಾಂಪಲ್ ಏನಕ್ಕೆ ಯಾವುದು ಯಾವ ಫಂಕ್ಷನ್ನ ನಾವು ಬರೆಯೋಣ ಈಗ ಟೇಬಲ್ಸ್ನ ಬರೆದಿದ್ರಿ ಅಲ್ವಾ ಸೊ ಫಾರ್ ಐ ಇನ್ ಕೆ ರೇಂಜ್ ಓಕೆ ಫಾರ್ ಐ ಇನ್ ರೇಂಜ್ ಒನ್ ಟು ಲೆವೆನ್ ಅಂತ ತಗೊಂಡು ಏನು ಮಾಡಿದ್ರಿ ಒಂದು ಟೇಬಲ್ನ ನೀವು ಬರೆಸ್ಬೇಕು ಟೂ ದು ಟೇಬಲ್ಸ್ ಬರೆಸ್ಬೇಕು ಅಂದರೆ ಏನು ಮಾಡ್ತಿದ್ರಿ ಇಲ್ಲಿ ಪ್ರಿಂಟ್ ಅಂತ ಕೊಟ್ಟು ಇಲ್ಲಿ ಟೂ ಎಕ್ಸ್ ಓಕೆ ಟೂ ಎಕ್ಸ್ ಐ ಈಕ್ವಲ್ಸ್ ಏನು ಟೂ ಸ್ಟಾರ್ ಐ ಇದು ಫಾರ್ ಲುಕ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇದನ್ನು ನಾನು ಏನಾರು ರನ್ ಮಾಡಿದ್ರೆ ಏನು ಬರುತ್ತೆ ನನಗೆ ಟೂ ದು ಟೇಬಲ್ಸ್ ಪ್ರಿಂಟ್ ಆಗ್ತಾ ಇದೆ ನೋಡಿ ಒನ್ನಿಂದ ಟೆನ್ ತನಕ ಪ್ರಿಂಟ್ ಆಯ್ತು ಬಟ್ ಇವಾಗ ನನಗೆ ತ್ರೀ ದು ಟೇಬಲ್ಸ್ ಬೇಕು ಅಂತ ಅಂದ್ಕೊಡಿ ತ್ರೀದು ಟೇಬಲ್ಸ್ ಬೇಕು ಅಂದರೆ ನೀವು ಹೇಳ್ಬೋದು ಹಿಂಗೆ ಕಾಪಿ ಮಾಡ್ಕೊ ಇದನ್ನ ಪೇಸ್ಟ್ ಮಾಡು ಅದಾದ್ಮೇಲೆ ಇಲ್ಲಿ ತ್ರೀ ಅಂತ ರಿಪ್ಲೇಸ್ ಮಾಡೋ ಇಲ್ಲೂ ತ್ರೀ ಅಂತ ರಿಪ್ಲೇಸ್ ಮಾಡೋ ಬರುತ್ತೆ ಅಂತ ಎಸ್ ಬರುತ್ತೆ ಬಟ್ ದೆನ್ ಲೈಕ್ ಯು ಆರ್ ರಿಪೀಟಿಂಗ್ ಯುವರ್ ಸೆಲ್ಫ್ ರಿಡೆಂಡೆಂಟ್ ಕೋಡ್ ಇದೆ ಆಪ್ಟಿಮೈಸ್ ಆಗಿಲ್ಲ ಆರ್ಗನೈಸ್ ಆಗಿಲ್ಲ ಸೊ ಏನು ಮಾಡ್ಬೇಕಾಗುತ್ತೆ ಇದನ್ನ ಒಂದು ಫಂಕ್ಷನ್ಗೆ ಪಾಸ್ ಮಾಡಿ ಮಾಡ್ತೀರಾ ಫಂಕ್ಷನ್ ಹೆಂಗೆ ಡಿಫೈನ್ ಮಾಡೋದು ನಾವು ಇವಾಗ ಇದನ್ನ ನಾವು ಕೆಳಗಡೆ ತಗೊಳ್ಳೋಣ ವೇಚ್ ಓಕೆ ಡಿಇ ಎಫ್ ಡಿಫೈನ್ ಮಾಡ್ತಿದ್ದೀವಿ ಒಂದು ಫಂಕ್ಷನ್ ನ ಟೇಬಲ್ಸ್ ಅನ್ನೋ ಒಂದು ಫಂಕ್ಷನ್ ನ ಅದಾದ್ಮೇಲೆ ಇಲ್ಲಿ ಖಾಲಿ ತಗೊತಾ ಸದ್ಯಕ್ಕೆ ನಿಮಗೆ ತೋರ್ಸಕ್ಕೆ ಸೊ ಇದಾದ್ಮೇಲೆ ಹಿಂಗಿತ್ತಲ್ವಾ ಈ ಖಾಲಿ ಒಳಗೆ ನಮಗೆ ಯಾವ ನಂಬರ್ದು ಟೇಬಲ್ಸ್ ಬೇಕು ಅಂತ ಹೇಳ್ಬೇಕು ನಾವು ಸೊ ಇಲ್ಲಿ ನಮ್ ಅಂತ ತಗೋತೀನಿ ಅದನ್ನ ಓಕೆ ನಮ್ ಅಂತ ತಗೊಂಡು ಇದನ್ನ ನಾನು ಅಲ್ಲಿಗೆ ಕಾಪಿ ಪೇಸ್ಟ್ ಮಾಡ್ಕೊತೀನಿ ಓಕೆ ನೋಡಿ ಇಂಡೆಂಟೇಷನ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಇದ್ರೊಳಗಡೆ ಇದ್ರೂ ಈ ಫಾರ್ ಲೂಬ್ದು ಇಂಡೆಂಟು ಇಲ್ಲಿಗಿದೆ ಸೊ ಇಂಡೆಂಟೇಷನ್ ಇಷ್ಟಿದೆ ಸೊ ಇದೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಂಗೆ ಮಾಡ್ತಾ ಮಾಡ್ತಾ ನಿಂಗೆ ಇದೆಲ್ಲ ಅಭ್ಯಾಸ ಆಗೋಗುತ್ತೈತಾ ನೀವು ನಾವು ಮಾಡ್ಬೇಕು ಅಷ್ಟೇ ಮಾಡಲ್ಲ ಜನ ಅದಕ್ಕೋಸ್ಕರ ಕಲಿಯೋಲ್ಲ ಅಷ್ಟೇ ಸೊ ಇಲ್ಲಿ ಡೆಫ್ ಟೇಬಲ್ಸ್ ನಮ್ ಅಂತ ಕೊಟ್ಟರೆ ಸೊ ಇದು ಟೂ ದೇ ಟೇಬಲ್ಸ್ ಇನ್ನೂ ಪ್ರಿಂಟ್ ಮಾಡಿದೆ ಸೊ ಅಂತ ಜಾಗದಲ್ಲಿ ಏನು ಮಾಡ್ಬೇಕು ಮತ್ತೆ ನಾವು ಇಲ್ಲಿ ನಮ್ಮ ಅಂತ ರಿಪ್ಲೇಸ್ ಮಾಡ್ತೀನಿ ನಾನು ಓಕೆ ಇಲ್ಲೂ ಸಹ ನನಗೆ ನಂಬೇಕು ಸೊ ಬೇಸಿಕಲಿ ಏನು ಮಾಡ್ತಿದ್ದೀನಿ ಇಲ್ಲಿ ಯಾವ ನಂಬರ್ ಪಾಸ್ ಮಾಡ್ತಾರೋ ಅವಾಗ ಪ್ರಿಂಟ್ ಮಾಡಬೇಕಾದ್ರೆ ಈಗ ಫೈ ಪಾಸ್ ಮಾಡಿದ್ರೆ ನಮ್ಮ ಜಾಗಕ್ಕೆ ಫೈ ಹೋಗುತ್ತೆ ಅಲ್ವಾ ಸೊ ಫೈ ಎಕ್ಸ್ ಲೈಕ್ ಒನ್ ಈಕ್ವಲ್ಸ್ ಫೈ ಇಂಟು ಒನ್ ಫೈ ಎಕ್ಸ್ ಟು ಈಕ್ವಲ್ಸ್ ಫೈ ಇಂಟು ಟು ಆ ಥರ ಬರುತ್ತೆ ಸೊ ಈಗ ನಾನು ಕಾಲ್ ಮಾಡಿದ್ರೆ ಟೇಬಲ್ಸ್ ಅಂತ ಕಾಲ್ ಮಾಡಿ ಫೈನಾಗ ಕಾಲ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ನಾನು ರನ್ ಮಾಡಿದ್ರೆ ನೋಡಿ ಫೈದು ಟೇಬಲ್ಸ್ ಪ್ರಿಂಟ್ ಆಯಿತು ಅದೇ ರೀತಿ ನಂಗೆ ಫಿಫ್ಟಿದು ಬೇಕಾ ನಾನು ತಲೆನೇ ಕೆಟ್ಸ್ಕೊಳ್ಳಿ ಜಸ್ಟ್ ಇಲ್ಲಿ ಫಿಫ್ಟಿ ಅಂತ ಚೇಂಜ್ ಮಾಡ್ತೀನಿ ಅಷ್ಟೇ ಫಿಫ್ಟಿದು ಪ್ರಿಂಟ್ ಆಯಿತು ಫೈ ಹಂಡ್ರೆಡ್ದು ಬೇಕಾ ಅದು ಸಹ ಪ್ರಿಂಟ್ ಆಗುತ್ತೆ ನೋಡಿ ಅದೇ ನಿಮಗೆ ಈಗ ಟೂ ಎರಡು ಎರಡು ನಂಬರ್ದು ಬೇಕು ಫೈದು ಬೇಕು ಸಿಕ್ಸ್ ಬೇಕು ಅಂತ ಅನ್ಕೊಳ್ಳಿ ಮೊದಲು ಮತ್ತೆ ಮತ್ತೆ ರಿಪೀಟ್ ಮಾಡಬೇಕಾಗಿತ್ತು ನಾನೇನು ಮಾಡ್ತೀನಿ ಸಿಕ್ಸ್ ಬೇಕು ಸೆವೆನ್ದು ಬೇಕು ಅಂತ ಹಿಂಗೆ ಹಾಕ್ಬಿಟ್ರೆ ಮುಗ್ದೇ ಹೋಯ್ತು ಮೂರದ್ರ ಟೇಬಲ್ಸ್ ಬಂದ್ಬಿಡುತ್ತೆ ಸೊ ಬೇಸಿಕಲಿ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಆ ಫಂಕ್ಷನ್ಗೆ ಯಾವ ನಂಬರ್ದು ಟೇಬಲ್ ಬೇಕು ಅಂತ ಹೇಳಿದ್ರೆ ಸಾಕು ಅದು ನಮಗೆ ಟೇಬಲ್ನ ಪ್ರಿಂಟ್ ಮಾಡುತ್ತೆ ಅರ್ಥ ಆಯಿತು ಅಂತ ಅನ್ಕೋತೀನಿ ತುಂಬಾ ಲೈಕ್ ಲೈಕ್ ಎಕ್ಸಾಂಪಲು ಕೊಟ್ಟು ಕೋಡಿಂಗ್ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಂದರೆ ಆಗಿರಲೇಬೇಕು ಸೊ ಫಂಕ್ಷನಲ್ ಪ್ಯಾರಾಮೀಟರ್ಸ್ನ ನಾನು ಹೇಳ್ಕೊಟ್ಟೆ ಲೈಕ್ ಹೆಂಗೆ ಪ್ಯಾರಾಮೀಟರ್ಸ್ ಪಾಸ್ ಮಾಡ್ಬೋದು ಅಂತ ಇದರಲ್ಲಿ ಇನ್ನೊಂದು ಡಿಫಾಲ್ಟ್ ಹೇಳ್ಕೊಡ್ಬೇಕು ಅದಕ್ಕಿಂತ ಮೊದಲು ಇವಾಗ ಡಿಫಾಲ್ಟು ಹೇಳ್ಕೊಡ್ಬೇಕು ಅಂತ ಅನ್ಕೊಳ್ಳಿ ಸೊ ಡಿಫಾಲ್ಟ್ ಅಂದರೆ ಏನು ಹೇಳ್ತಿದ್ದೀನಿ ಇಲ್ಲಿ ಅಂದರೆ ಇದನ್ನು ನಾವು ಮತ್ತೆ ತೆಗಿಯೋಣ ಸೊ ನಾವು ಮ್ಯಾರೇಜ್ ಹೋಗಿದ್ದು ನೋಡಿ ಮ್ಯಾರೇಜ್ಗೆ ವಾಪಸ್ ಬರೋಣ ಸೊ ಮ್ಯಾರೇಜ್ದು ಏನೋ ಬರೆದಿದೆ ಅದು ಎಕ್ಸಾಂಪಲ್ ಒನ್ ಸೆಕೆಂಡ್ ಸೊ ಮ್ಯಾರೇಜ್ ಎಕ್ಸಾಂಪಲ್ ಬಂದ ಮೇಲೆ ನಿಮಗೆ ಇಲ್ಲಿ ಏನೋ ಒಂದು ತೋರಿಸ್ಬೋದು ಓಕೆ ಈಗ ನನಗೆ ಈಗ ನನಗೆ ಹೇಳಿದೆ ಈಗ ಈ ಕೀವರ್ಡ್ ಆರ್ಗ್ಯುಮೆಂಟ್ಸ್ ಇದೆಲ್ಲ ಗೊತ್ತು ಅಂತ ಅನ್ಕೊಳ್ಳಿ ಪೊಸಿಷನ್ ಆರ್ಗ್ಯುಮೆಂಟ್ಸ್ ಎಲ್ಲ ಈಗ ಬಾಯ್ ಗರ್ಲು ಕೊಟ್ಟಿದ್ರೆ ಏನೋ ಓಕೆ ಸೊ ತಗೋಬೋದು ಈಗ ಗರ್ಲ್ ನೇಮೇ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ ಗರ್ಲ್ ನೇಮ್ ನಿಮಗೆ ಕೊಟ್ಟಿಲ್ಲ ಅವನು ಆಗ ಒಂದು ಡೀಫಾಲ್ಟ್ ನೇಮ್ನ ತಗೋಬೇಕು ಅಂತ ಅನ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಲೈಕ್ ನೀವು ಹೇಳ್ತಾ ಇರ್ತೀರಲ್ವಾ ಅಲ್ವಾ ಈಗ ನನ್ನ ನನ್ನ ನಿಮ್ಮ ಫ್ರೆಂಡ್ಗೆ ನಮ್ಮ ಅಣ್ಣನ ಮದುವೆಗೆ ಹೋಗ್ತಿದ್ದೆ ಹೋಗ್ತಿದ್ದೀನಿ ಅಂತ ನಿಮ್ಮ ಅಣ್ಣ ಯಾರು ಅಂತ ಅವನಿಗೆ ಗೊತ್ತು ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಸೊ ಒಂದು ಗರ್ಲ್ ಅಂತ ತಗೋಬೇಕು ಆಗ ಆ ಫಂಕ್ಷನ್ಗೆ ನೀವು ಹೇಳಬೇಕಾದ್ರೆ ಚಂದನ್ದು ಮದುವೆ ಅಂತ ಹೇಳಿದ್ದೀರಾ ಅದರಲ್ಲಿ ಸ್ನೇಹ ಇದ್ದಾಳೆ ಅಂತ ಗೊತ್ತಿಲ್ಲ ಅವಾಗ ಬರೀ ಚಂದನ ನೀವು ಪಾಸ್ ಮಾಡಿದೀರಾ ಸೊ ಹಿಂಗಿರ್ಬೇಕಾದ್ರೆ ಬಾಯ್ಗೆ ಚಂದನೇನೋ ಹೋಗಿರುತ್ತೆ ಬಟ್ ಗರ್ಲ್ಗೆ ಯಾರು ಸಿಕ್ಕಿರಲ್ಲ ಆಗ ರನ್ ಮಾಡಿದ್ರೆ ಏನಾಗುತ್ತೆ ಮ್ಯಾರೇಜ್ ಇಸ್ ಮಿಸ್ಸಿಂಗ್ ಒನ್ ರಿಕ್ವೈರ್ಡ್ ಪೊಸಿಷನಲ್ ಆರ್ಗ್ಯುಮೆಂಟ್ ಗರ್ಲ್ನ ಯಾರು ಅಂತ ಹೇಳಿಲ್ಲ ಅಂತ ಕೇಳ್ತಾ ಇದೆ ಓಕೆ ಸೊ ಗರ್ಲ್ನ ಹೇಳದೇ ಇದ್ದಾಗ ಒಂದು ಡಿಫಾಲ್ಟ್ ನೇಮ್ನ ಕೊಡಕ್ಕೆ ನಾವು ಇಲ್ಲಿ ಏನು ಮಾಡ್ತೀವಿ ಇದೆ ನೋಟ್ಸ್ ಅಲ್ಲಿ ಇರೋದು ಇದೆ ಇಲ್ಲಿ ಡಿಫಾಲ್ಟ್ ಪ್ಯಾರಾಮೀಟರ್ ವ್ಯಾಲ್ಯೂ ಅಂತ ಹೇಳ್ತೀವಿ ಸೊ ಈ ಫಂಕ್ಷನ್ ಒಳಗೇನೆ ಎಲ್ಲಿ ಗರ್ಲ್ ಅಂತ ತಗೊಂಡಿದೀವಿ ಇಲ್ಲೇ ಈಕ್ವಲ್ಸ್ ಹಾಕ್ಬಿಟ್ಟು ಸುಮ್ನೆ ಗರ್ಲ್ ಅಂತ ತಗೋಬಾರಣ ಸೊ ಬೇಸಿಕಲಿ ಇಲ್ಲಿ ಚಂದನ್ ಅಂತಾನೆ ಕೊಟ್ಟಿದ್ರು ಇಲ್ಲಿ ಸ್ನೇಹ ಇದಳೆ ಅಂತ ಗೊತ್ತಿಲ್ಲ ಅಂದ್ರೆ ಯಾವ್ದೋ ಒಂದ್ ಹುಡುಗಿ ಅಂತ ತಗೋಬೋದಲ್ವಾ ಸೊ ಗರ್ಲ್ ಈಕ್ವಲ್ಸ್ ಗರ್ಲ್ ಅಂತ ಕೊಟ್ಟರೆ ಈ ಸ್ಟ್ರಿಂಗ್ ತರ ತಗೊಂಡಿದ್ದೀನಿ ಇದನ್ನ ನೀವು ನಂಬರ್ ಏನಾದರೂ ತಗೋಬಹುದು ಒಳಗಡೆ ಹೆಂಗ್ ಬೇಕೋಬಹುದಾಯ್ತಾ ಸೊ ನನಗೆ ರನ್ ಮಾಡಿದ್ರೆ ಏನಾಗುತ್ತೆ ಬಾಯ್ ಇಸ್ ಚಂದನ್ ಸೊ ಏನಕಂದ ಚಂದನ್ ಕೊಟ್ಟಿದ್ದೀನಿ ಗರ್ಲ್ ಇಸ್ ಗರ್ಲ್ ಅಂತ ಬರ್ತಾ ಇದೆ ಓಕೆ ಯಾಕೆ ಗರ್ಲ್ ಲೈಕ್ ಗರ್ಲ್ ನಾನು ಕೊಡ್ಲಿಲ್ಲ ಅಂದ್ರೂ ಒಂದು ಡಿಫಾಲ್ಟ್ ಆಗಿ ಗರ್ಲ್ ಅಂತಾನೆ ಕನ್ಸಿಡರ್ ಮಾಡು ಅಂತ ಹೇಳಿದ್ದೀನಿ ಓಕೆ ಇಲ್ಲಿ ಗರ್ಲ್ ಬದಲು ನೀವು ಇಂಜಿನಿಯರಿಂಗ್ ಅಂತ ಹಾಕಿದ್ರೆ ಅದು ಇಂಜಿನಿಯರಿಂಗ್ ಅಂತಾನೆ ಕನ್ಸಿಡರ್ ಮಾಡಿದೆ ನೋಡಿ ಬಾಯ್ಸ್ ಚಂದನ್ ಗರ್ಲ್ ಇಸ್ ಇಂಜಿನಿಯರಿಂಗ್ ಚಂದನ್ ಮ್ಯಾರಿಡ್ ಇಂಜಿನಿಯರಿಂಗ್ ನೋಡಿ ಆ ತರ ಸೊ ಇದು ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ ಸೊ ಡಿಫಾಲ್ಟ್ ನ ಸಹ ನೀವು ಯೂಸ್ ಮಾಡ್ಬೋದು ಓಕೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಓಕೆ ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಮಿಕ್ಕಿದೆ ಈ ವಿಡಿಯೋದಲ್ಲಿ ಓಕೆ ಈ ಟಾಪಿಕ್ ಏನಂದರೆ ರಿಟರ್ನಿಂಗ್ ವ್ಯಾಲ್ಯೂಸ್ ಫ್ರಮ್ ಅ ಫಂಕ್ಷನ್ ಓಕೆ ಸೊ ರಿಟರ್ನಿಂಗ್ ವ್ಯಾಲ್ಯೂಸ್ ಏನು ಇಲ್ಲಿ ಬರೀ ಪ್ರಿಂಟ್ ಎಲ್ಲ ನೋಡಿದೆ ರಿಟರ್ನ್ ಅಂತ ಎಲ್ಲರೂ ನೋಡಿರ್ತೀರಾ ನೀವು ಸೊ ರಿಟರ್ನ್ ಬೇಸಿಕಲಿ ಏನು ಅಂತ ತಿಳ್ಕೊಳ್ಳೋಕ್ಕೆ ನಾವು ಐಪ್ಯಾಡ್ಗೆ ಹೋಗಬೇಕಾಗುತ್ತೆ ಸೊ ಬೇಸಿಕಲಿ ಒಂದು ಫಂಕ್ಷನ್ ಏನು ಮಾಡುತ್ತೆ ಅಂದರೆ ಒಂದು ಫಂಕ್ಷನ್ ಇವಾಗ ತೊಗೋಣ ಒಂದು ಫಂಕ್ಷನ್ ಇದೆ ಅಂತ ಅಂದ್ಕೊಳ್ಳಿ ಇಲ್ಲಿ ಇದು ಫಂಕ್ಷನ್ ಓಕೆ ಈ ಫಂಕ್ಷನ್ಗೆ ನೀವು ಪ್ಯಾರಾಮೀಟರ್ಸ್ ಕೊಡ್ತಾ ಇದ್ದೀರಾ ಪ್ಯಾರಾಮೀಟರ್ಸ್ ಏನೇನೋ ಕೊಡ್ತೀರಾ ಸೊ ಎ ಕೊಡ್ತೀನಿ ಬಿ ಕೊಡ್ತೀನಿ ಅದರ ಏನೇನೋ ಪ್ಯಾರಾಮೀಟರ್ಸ್ ಕೊಡ್ತಿದ್ದೀರಾ ಇದೆ ಸೊ ಇದನ್ನೇನು ಹೇಳ್ತೀವಿ ಪ್ಯಾರಾಮೀಟರ್ಸ್ ಓಕೆ ಸೊ ಈ ಪ್ಯಾರಾಮೀಟರ್ಸ್ನ ತಗೊಂಡು ಫಂಕ್ಷನ್ನು ಇಲ್ಲಿವರೆಗೂ ನಾವೇನು ಮಾಡ್ತಿದ್ವು ಆ ಫಂಕ್ಷನಲ್ಲೇ ಏನೇನೋ ಪ್ರಿಂಟ್ ಮಾಡ್ತಿದ್ವು ಸೊ ಈ ಬಾಕ್ಸ್ ಒಳಗೇನೆ ಸೊ ಈ ಬಾಕ್ಸ್ ಒಳಗೇನೆ ಎಲ್ಲೋ ಪ್ರಿಂಟ್ ಪ್ರಿಂಟ್ ಆಗ್ತಿತ್ತು ಅದು ಪ್ರಿಂಟ್ ಆಗ್ತಿತ್ತು ಇವಾಗ ಹೆಂಗ್ ಬೇಕು ಅಂದ್ರೆ ನಾವು ಇವೆರಡು ಏನೋ ಇನ್ಪುಟ್ ಕೊಟ್ರೆ ನಮಗೆ ಆ ಫಂಕ್ಷನ್ ಇಂದ ಏನೋ ಔಟ್ಪುಟ್ ಬೇಕು ಅಂತ ಅನ್ಕೊಳ್ಳಿ ಔಟ್ಪುಟ್ ಬೇಕು ಸೊ ಅದು ಏನೋ ರಿಟರ್ನ್ ಮಾಡಬೇಕು ನಾನು ನಿಮ್ಗೆ ಏನೋ ಕೊಟ್ರೆ ನೀವು ಅದು ರಿಟರ್ನ್ ಆಗಿ ಏನೋ ಕೊಡಬೇಕು ನಾನು ನಿಮ್ಗೆ ರೆಸ್ಪೆಕ್ಟ್ ಮಾಡಿದ್ರೆ ನೀವು ರೆಸ್ಪೆಕ್ಟ್ ಮಾಡ್ತೀರಾ ಸೊ ನಾನು ನಿಮಗೆ ಫ್ರೀ ಆಗಿ ಪೈತನ್ ಹೇಳ್ಕೊಡ್ತಿದ್ದೀನಿ ನೀವು ಒಳ್ಳೆ ಕಮೆಂಟ್ಸ್ ಆಗ್ತೀರಾ ಲೈಕ್ಸ್ ಕೊಡ್ತೀರಾ ಫ್ರೆಂಡ್ಸ್ ಶೇರ್ ಮಾಡ್ತೀರಾ ಸೊ ಈ ತರ ಲೈಕ್ ರಿಟರ್ನ್ ಸಮಥಿಂಗ್ ಸೊ ಏನೋ ಕೊಡಬೇಕು ಅಂದ್ರೆ ಏನು ಲೈಕ್ ನಿಮಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಬೇಸಿಕಲಿ ನೀವೇನು ಕನ್ಸಿಡರ್ ಮಾಡ್ಬೋದು ಅಂದರೆ ನೀವು ಯಾರ್ದೋ ಕಾರ್ ನೋಡ್ಬಿಟ್ಟು ಈ ಕಾರನ್ನ ತಗೋಬೇಕು ಅಂತ ಅನ್ಕೋತೀರಾ ಬಟ್ ಅಂಟಿಲ್ ಅಂಡ್ಲೆಸ್ ಆ ಕಾರನ್ನ ತಗೊಳೋವರೆಗೂ ನೀವು ಅದನ್ನ ಆಗಲ್ಲ ಅಥವಾ ನೀವೇ ಅದನ್ನ ನಂದು ಅಂತ ಆಗಲ್ಲ ಅಲ್ವಾ ಸೊ ಬೇಸಿಕಲಿ ಹಂಗೇನೆ ಈ ಮೊದಲು ಒಳಗಡೆ ಪ್ರಿಂಟ್ ಏನು ಮಾಡ್ತಿದ್ವಿ ನೋಡಿ ಆ ಫಂಕ್ಷನ್ ಒಳಗಡೆ ಪ್ರಿಂಟ್ ಅದೇನಾಗುತ್ತೆ ಅಂದರೆ ನೀವು ಕಾರ್ ನೋಡ್ತಾ ಇದ್ದೀರಾ ಅನ್ನೋ ಥರ ಆಗುತ್ತೆ ಬಟ್ ಅಲ್ಲಿ ಪ್ರಿಂಟ್ ಮಾಡಿರ್ತೀವಿಲ್ಲ ವೇರಿಯೇಬಲ್ ನೇಮು ಈಗ ಟೇಬಲ್ಸ್ ಪ್ರಿಂಟ್ ಮಾಡ್ಬೇಕಾದ್ರೆ ನಮ್ ಸ್ಟಾರ್ ಐ ನೀವು ನನಗೆ ಎಲ್ಲೂ ಯೂಸ್ ಮಾಡೋಕ್ಕಾಗಲ್ಲ ಆ ಫಂಕ್ಷನ್ಗೆ ಅಂತಲೇ ಸ್ಕೋಪ್ ಆಗೋಗಿರುತ್ತೆ ಅದರದ್ದು ಓಕೆ ಅಂಥ ಟೈಮಲ್ಲಿ ಏನು ಮಾಡ್ತೀವಿ ರಿಟರ್ನ್ನ ಯೂಸ್ ಮಾಡ್ತೀವಿ ಲೈಕ್ ಇವಾಗ ಅರ್ಥ ಆಗಿಲ್ಲ ತಲೆಗೆಡ್ಸ್ಕೊಡಿ ನಾನು ಕೋಡ್ ಲೈಕ್ ಕೋಡಲ್ಲಿ ಹೇಳ್ಕೊಟ್ಟಾಗ ನಿಮಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಬರುತ್ತೆ ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ನಂಬರ್ನ ಅದು ಲೈಕ್ ತ್ರೀ ಟೈಮ್ಸ್ ರಿಪೀಟ್ ಮಾಡಿ ಕೊಡುವಂಥ ಫಂಕ್ಷನ್ಸ್ ಬರ್ದಿರ್ತೀನಿ ಅಂತ ಅನ್ಕೊಳ್ಳಿ ಡೆಫ್ ಅನ್ನೋ ಒಂದು ಫಂಕ್ಷನ್ ಇದು ಆಯಿತಾ ಸೊ ಫಂಕ್ಷನ್ ಒಂದು ನಂಬರ್ನ ತಗೊಳುತ್ತೆ ನಂಬರ್ನ ತೊಗೊಂಡ ಮೇಲೆ ಈಗ ನಾನು ಪ್ರಿಂಟ್ ಮಾಡ್ಬೋದು ಪ್ರಿಂಟ್ ಏನು ಮಾಡ್ಬೋದು ಲೈಕ್ ನಮ್ಮನ್ನ ನಾನು ಓಕೆ ನಮ್ಮನ್ನ ಸ್ಟ್ರಿಂಗಾಗಿ ತಗೋತೀನಿ ಇದನ್ನು ಯಾಕೆ ಹಿಂಗೆ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಸ್ಟಾರ್ ಸ್ಟಾರ್ ಲೈಕ್ ಸ್ಟಾರ್ ತ್ರೀ ಅಂತ ಮಾಡಿದ್ರೆ ಇದೇನು ಪ್ರಿಂಟ್ ಮಾಡುತ್ತೆ ಅಂತ ನಿಮಗೆ ಲೈಕ್ ಗೊತ್ತಿರುತ್ತೆ ಇಷ್ಟರಲ್ಲಿ ನಾನು ಟೆನ್ ಲೈಕ್ ಒನ್ ಲೈಕ್ ಟೂನ ಪಾಸ್ ಮಾಡ್ತೀನಿ ನಾನು ರನ್ ಮಾಡಿದ್ರೆ ನೋಡಿ ಇಲ್ಲಿ ಟೂನ ಮಾತ್ರ ಪ್ರಿಂಟ್ ಮಾಡ್ತಿದೆ ಯಾಕೆ ಟೂನ ಪ್ರಿಂಟ್ ಮಾಡ್ತಾ ಇದೆ ನಾನು ಪ್ರಿಂಟ್ನೇ ಕಾಲ್ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ಅದರ ಒಳ್ಳೆ ಫಂಕ್ನ ಕಾಲ್ ಮಾಡೋಣ ಸೊ ಫಂಕ್ನ ಕಾಲ್ ಮಾಡಿ ರನ್ ಮಾಡಿದ್ರೆ ಟೂ ಟು ಟೂ ಅಂತ ಬಂತು ಸೊ ಬೇಸಿಕಲಿ ಈ ಫಂಕ್ಷನ್ ಏನು ಮಾಡ್ತಿದೆ ಅಂದರೆ ಈ ಒಂದು ಟೂ ಇದೆಯಲ್ಲ ಇದನ್ನ ಒಂದು ಸ್ಟ್ರಿಂಗ್ ಕನ್ವರ್ಟ್ ಮಾಡುತ್ತೆ ಸೊ ಸ್ಟ್ರಿಂಗ್ ಕನ್ವರ್ಟ್ ಮಾಡಿದಾಗ ಅದು ಹೆಂಗಾಗುತ್ತೆ ಹಿಂಗೆ ಟು ಆಗುತ್ತೆ ಸೊ ಹಿಂಗೆ ಸ್ಟಾರ್ ತ್ರೀ ಅಂದರೆ ಅದು ಮೂರು ಸಲ ರಿಪೀಟ್ ಆಗುತ್ತೆ ಅಲ್ವಾ ಸೊ ಬೇಸಿಕಲಿ ಅದೇ ಮಾಡಿ ಮೂರು ಸಲ ರಿಪೀಟ್ ಮಾಡ್ಸಿದ್ದೀನಿ ಇಲ್ಲಿ ಓಕೆ ಐದು ಸಲ ರಿಪೀಟ್ ಮಾಡಿಸಿದ್ರೆ ಲೈಕ್ ಬೇಸಿಕಲಿ ಐದು ಸಲ ಆಗುತ್ತೆ ಬಟ್ ದೆನ್ ಇಲ್ಲಿ ನನಗೆ ಎಸ್ ಟಿ ಆರ್ ಎಫ್ ನಮ್ಗೆ ತೊಗೊತಾ ಇದ್ದೀನಿ ಇದೆಲ್ಲ ಆದಮೇಲೆ ಇದನ್ನು ಮತ್ತೆ ನಾನು ಇಂಟೀಜರ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅನ್ಕೊಳ್ಳಿ ಸೊ ಈ ಥರ ಕನ್ವರ್ಟ್ ಮಾಡ್ತೀನಿ ನೋಡಿ ಹೆಂಗ್ ಹೆಂಗ್ ಬೇಕು ಹಂಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ನೀವು ಕನ್ವರ್ಟ್ ಮಾಡ್ಕೋಬೋದು ಸೊ ರನ್ ಮಾಡಿದ್ರೆ ನೋಡಿ ಐದು ಸಲ ರಿಪೀಟ್ ಆಗಿದೆ ಈಗ ನಾನು ಏನೇ ಕೊಟ್ಟರು ಈ ಫಂಕ್ಷನ್ ಒಳಗಡೆ ನಾನು ಟ್ವೆಂಟಿ ಕೊಟ್ಟರೆ ಟ್ವೆಂಟಿ ಟ್ವೆಂಟಿ ಟೆಂಟ್ ರಿಪೀಟ್ ಆಗುತ್ತೆ ಸೊ ಈ ರೀತಿ ಒಂದು ಫಂಕ್ಷನ್ ಬರ್ಕೊಂಡಿದ್ದೀನಿ ಈಗ ನಾನು ಈ ಫಂಕ್ಷನ್ ಇಟ್ಕೊಂಡು ಏನು ಮಾಡ್ಬೇಕಂದ್ರೆ ಈಗ ಅದು ಮಾಡಿ ಲೈಕ್ ಈಗ ಟೂನ ನಾನು ರನ್ ಮಾಡಿದ ಮೇಲೆ ಟು 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 ಬರುತ್ತಲ್ಲ ಇದನ್ನ ನಾನು ಬೇರೆ ಕಡೆ ಎಲ್ಲೋ ಯೂಸ್ ಮಾಡ್ಕೋಬೇಕು ಈಗ ಎ ಈಕ್ವಲ್ಸ್ ಹಂಡ್ರೆಡ್ ಸರಿನಾ ಈ ಫಂಕ್ ಟೂ ಮಾಡಿದಾಗ ಏನ್ ಸಿಗುತ್ತೆ ಅಲ್ವಾ ಏನೋ ಒಂದು ನಂಬರ್ ಸಿಗುತ್ತೆ ಅಲ್ಲ ಈಗ ಟು ಡು ಟು ಟು ಅಂತ ಅದನ್ನ ನಾನು ಹೇಗೆ ಆ್ಯಡ್ ಮಾಡಬೇಕು ಹಂಡ್ರೆಡ್ನ ಆ್ಯಡ್ ಮಾಡಿ ಮತ್ತೆ ಪ್ರಿಂಟ್ ಮಾಡಬೇಕು ಅಂತ ಅನ್ಕೊಳ್ಳಿ ಇಲ್ಲಿ ಪ್ರಿಂಟ್ ಮಾಡಬೇಕು ನಾನು ಸಿನ ಸೊ ಸಿ ಎ ಏನಾಗಿರ್ಬೇಕಂದ್ರೆ ಸಿ ಈಕ್ವಲ್ಸ್ ಎ ಪ್ಲಸ್ ಈ ಫಂಕ್ಷನ್ ಏನ್ ಮಾಡುತ್ತೆ ಅಲ್ವಾ ಟೂ ನ ಲೈಕ್ ಟು 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 ಅಂತ ಅದನ್ನ ಇಲ್ಲಿಗೆ ರಿಪ್ಲೇಸ್ ಮಾಡಬೇಕು ಈ ಜಾಗಕ್ಕೆ ಬರ್ಸಬೇಕು ಅಂದ್ರೆ ಏನ್ ಮಾಡ್ತೀರಾ ಲೈಕ್ ಪ್ರಿಂಟ್ ಮಾಡಿದ್ರೆ ಅಲ್ಲೇ ಇದ್ ಬಿಡುತ್ತೆ ಸೊ ಈಗ ಬೇರೆಯವ್ರ ಕಾರ್ ನೋಡಿದ್ರೆ ಕಾರ್ ನೋಡಿದ್ರೆ ಅದು ಡ್ರೀಮ್ ಆಗಿ ಉಳ್ಕೊಳುತ್ತೆ ಬಟ್ ಆ ಕಾರ್ ನ ನೀವು ತಗೊಂಡ್ರೆ ಆ ಕಾರ್ ನ ನೀವು ಓಡಿಸಬಹುದು ಸೊ ಇಲ್ಲಿ ಏನು ಈ ವ್ಯಾಲ್ಯೂ ಇತ್ತು ಈ ವ್ಯಾಲ್ಯೂನ ಇಲ್ಲಿ ಜಸ್ಟ್ ಪ್ರಿಂಟ್ ಮಾಡೋ ಬದಲು ನೀವೇನ್ ಮಾಡ್ತೀರಾ ರಿಟರ್ನ್ ಅಂತ ತಗೋತೀರಾ ಸೊ ರಿಟರ್ನ್ ಇದನ್ನ ರಿಟರ್ನ್ ಮಾಡು ಸೊ ಈ ವ್ಯಾಲ್ಯೂನ ಈ ಫಂಕ್ಷನ್ ಕಾಲ್ ಆದಾಗ ಸೊ ಇನ್ಪುಟ್ ನಾನು ನಮ್ ಕೊಡ್ತೀನಿ ಔಟ್ಪುಟ್ ನಂಗೆ ಇದನ್ನ ಕೊಡು ಅಂತ ಹೇಳ್ತೀನಿ ಬಟ್ ಈ ಔಟ್ಪುಟ್ ನ ಹೆಂಗೆ ತಗೊಳೋದು ಏನಿಲ್ಲ ತುಂಬಾ ಸಿಂಪಲ್ ಇಲ್ಲಿ ಕಾಲ್ ಮಾಡ್ಬೇಕಾದ್ರೆ ಒಂದು ವೇರಿಯಬಲ್ ಈಕ್ವಲ್ಸ್ ಫಂಕ್ ಅಂತ ಕೊಟ್ಟು ಟೂ ಕೊಟ್ಟರೆ ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆಗಿ ಈ ಒಂದು ವ್ಯಾಲ್ಯೂ ಬಿ ಗೆ ಹೋಗಿ ಕುತ್ಕೊಳ್ಳುತ್ತೆ ತುಂಬಾ ಸಿಂಪಲ್ ಅರ್ಥ ಆಗ್ತಿದೆ ನಿಮ್ಗೆ ಏನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಇದರಲ್ಲಿ ಓಕೆ ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು ಇಲ್ಲಿ ಎ ಈಕ್ವಲ್ಸ್ ಲೈಕ್ ಸಿ ಈಕ್ವಲ್ ಎ ಪ್ಲಸ್ ಬಿ ಅಂದರೆ ಸೊ ಹಂಡ್ರೆಡ್ ನ ಈ ಟು 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 ಗೆ ಆಡ್ ಮಾಡಕ್ಕೆ ಟು 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 ಇಲ್ಲಿರುತ್ತೆ ಸೊ ಅಲ್ಲಿಗೆ ಆ್ಯಡ್ ಮಾಡ್ತೀನಿ ಟೋಟಲ್ ಆಗಿ ಪ್ರಿಂಟ್ ಸಿ ಮಾಡ್ತೀನಿ ಸೊ ಈಗ ರನ್ ಮಾಡಿದ್ರೆ ನೋಡಿ ಟೂ ಟೂ ತ್ರೀ ಟೂ ಟೂ ಅಂತ ಬಂತು ಯಾಕೆ ಹಂಡ್ರೆಡ್ನ ಆ್ಯಡ್ ಮಾಡಿದ್ದೀವಿ ಓಕೆ ಅದೇ ಇದನ್ನ ಏನಾದರೂ ನಾನು ಒನ್ ಅಂತ ತಗೊಂಡ್ರೆ ಫಸ್ಟ್ ಏನಾಗುತ್ತೆ ಬಿ ಏನಾಗುತ್ತೆ ಒನ್ 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 ಆಗುತ್ತೆ ಅದಕ್ಕೆ ಹಂಡ್ರೆಡ್ನ ಆ್ಯಡ್ ಮಾಡ್ತೀವಿ ಇಲ್ಲಿ ಆ್ಯಡ್ ಮಾಡಿ ಅದನ್ನ ಇಲ್ಲಿಗೆ ಪ್ರಿಂಟ್ ಮಾಡ್ತೀವಿ ಅದೇ ಇಲ್ಲ ಆಗ್ತಿತ್ತ ಅದು ಆಗ್ತಿರ್ಲಿಲ್ಲ ಸೊ ಬೇಸಿಕಲಿ ರಿಟರ್ನ್ ಏನಂದ್ರೆ ಒಂದು ವ್ಯಾಲ್ಯೂನ ಏನೋ ಒಂದು ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಿ ಆ ಫಂಕ್ಷನ್ ಔಟ್ಪುಟ್ ಹಾಕೊಡ್ಬೇಕು ಆ ಔಟ್ಪುಟ್ನ ನಾವು ಬೇರೆ ಒಂದು ಗೆ ಅಸೈನ್ ಮಾಡೋದು ಅಥವಾ ಎಲ್ಲೋ ಒಂದು ಯೂಸ್ ಮಾಡ್ಕೊಳ್ಳೋದು ಈಗ ವೇರಿಯೇಬಲ್ಗೆ ಅಸೈನ್ ಮಾಡಬೇಕಂತ ಏನಿಲ್ಲ ಇಲ್ಲಿ ನಾವು ಎ ಪ್ಲಸ್ ಮಾಡಿದ್ವಿ ಅಲ್ವಾ ಎ ಪ್ಲಸ್ ಇಲ್ಲೇ ಫಂಕ್ ಅಂತ ಹಾಕ್ಬಿಟ್ಟು ಟೂ ಅಂತ ತಗೊಬಿಡ್ಬೋದು ನೋಡಿ ಹಿಂಗೂ ಸಹ ತಗೋಬೋದು ಸೊ ಆ್ಯಸ್ ಸಿಂಪಲ್ ಆಸ್ ಡ್ಯಾಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಎಕ್ಸ್ಟ್ರಾ ಬಟ್ ದೆನ್ ಯಾ ಇದು ಅರ್ಥ ಆಗಿದ್ರೆ ನಿಮಗೆ ಮೋಸ್ಟ್ಲಿ ನಾನು ನೋಟ್ಸಲ್ಲಿರೋ ಎಲ್ಲ ಇದನ್ನ ಕವರ್ ಮಾಡಿದ್ದೀನಿ ಅನಿಸುತ್ತೆ ಸೊ ಡಿಫಾಲ್ಟ್ ಪ್ಯಾರಾಮೀಟರ್ ವ್ಯಾಲ್ಯೂಸ್ ಹೇಳ್ಕೊಟ್ಟೆ ಲೈಕ್ ರಿಟರ್ನಿಂಗ್ ವ್ಯಾಲ್ಯೂಸ್ ಹೇಳ್ಕೊಟ್ಟೆ ಲೈಕ್ ಇದನ್ನ ಲೈಕ್ ಕರೆಕ್ಟಾಗಿ ನೋಡಿದ್ರೆ ನಿಮಗೆ ನೀವು ಸಹ ಟ್ರೈ ಔಟ್ ಮಾಡಿದ್ರೆ ನೋಟ್ಸಲ್ಲಿರುವಂಥ ಕ್ವಶನ್ಸ್ನ ಅದನ್ನ ಸಹ ನೀವು ಅರ್ಥ ಮಾಡ್ಕೊತೀರಾ ಹೋಮ್ವರ್ಕ್ ಸಹ ಇದೆ ಬಟ್ ದೆನ್ ಬೇಸಿಕಲಿ ಫಂಕ್ಷನ್ ಪ್ಯಾರಾಮೀಟರ್ಸ್ ಹೇಳ್ಕೊಟ್ಟೆ ಫಂಕ್ಷನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಕು ಆ್ಯಂಡ್ ಈಸಿ ಕೂಡ ಸೊ ಇದನ್ನ ಲೈಕ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ ಮೇಲೆ ಈಗ ನಾನು ವಿ ಎಸ್ ಕೋಡ್ಗೆ ಹೋದ್ರೆ ಇಲ್ಲಿ ಇನ್ನೊಂದು ಮಿಸ್ ಒಂದು ಟಾಪಿಕ್ ಮಿಸ್ ಆಗಿದೆ ಅಂತ ಅನಿಸುತ್ತೆ ಏನಂದರೆ ಲೋಕಲ್ ವೇರಿಯೇಬಲ್ ಮತ್ತು ಗ್ಲೋಬಲ್ ವೇರಿಯೇಬಲ್ ಓಕೆ ಲೋಕಲ್ ವೇರಿಯೇಬಲ್ ಗ್ಲೋಬಲ್ ವೇರಿಯೇಬಲ್ಗೆ ಒಂದು ಫಂಕ್ಷನ್ನ ತಗೊಳ್ಳೋಣ ಓಕೆ ಫಂಕ್ಷನ್ ತಗೊಂಡು ಇಲ್ಲಿ ಎಕ್ಸ್ ಈಕ್ವಲ್ ಚಂದನ್ ಅಂತ ಮಾಡಿರ್ತೀನಿ ಓಕೆ ಚಂದನ್ ಅಂತ ಮಾಡಿರ್ತೀನಿ ಅದಾದಮೇಲೆ ಇಲ್ಲೇನೋ ಆ ಫಂಕ್ಷನ್ ಕಾಲ್ ಆದ ತಕ್ಷಣ ಏನೋ ಮಾಡ್ತಾ ಇರ್ತೀನಿ ನಾನು ಪ್ರಿಂಟ್ ಹಲೋ ವರ್ಲ್ಡ್ ಅಂತ ಏನೋ ಪ್ರಿಂಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಓಕೆ ಈಗ ನಾನು ಈ ಎಕ್ಸ್ ಏನಿದೆ ಇದನ್ನ ನಾವು ಲೋಕಲ್ ವೇರಿಯಬಲ್ ಅಂತ ಹೇಳ್ತೀವಿ ಅದು ಈ ಫಂಕ್ಷನ್ದು ಬ್ಲಾಕ್ ಗಳಾಗಿದೆ ಹೊರಗಡೆ ಇಲ್ಲ ಸೊ ನಾವು ಹೊರಗಡೆ ಏನಾದ್ರು ಪ್ರಿಂಟ್ ಎಕ್ಸ್ ಅಂತ ಮಾಡಿದ್ರೆ ಸೊ ಪ್ರಿಂಟ್ ಎಕ್ಸ್ ಅಂತ ಮಾಡಿದ್ರೆ ಇಲ್ಲಿ ನೋಡಿ ಎಕ್ಸ್ ಇಸ್ ನಾಟ್ ಡಿಫೈನ್ಡ್ ಎಕ್ಸ್ ಅನ್ನೋ ವೇರಿಯೇಬಲ್ ಇಲ್ಲವೇ ಇಲ್ಲ ಎಕ್ಸ್ ಬಗ್ಗೆ ನೀನು ನನಗೆ ಹೇಳೇ ಇಲ್ಲ ಅಂತ ಪೈತನ್ ಹೇಳ್ತಾ ಇದೆ ಸೊ ಎಕ್ಸ್ ಈಕ್ವಲ್ಸ್ ಚಂದನ್ ಅಂತ ಈ ಫಂಕ್ಷನ್ ಒಳಗಡೆ ಹಾಕಿರೋದು ಆ ಫಂಕ್ಷನ್ ಒಳಗಡೆ ಮಾತ್ರ ಅದರ ಸ್ಕೋಪ್ ಸ್ಕೋಪ್ ಅಂದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಸೊ ಇದನ್ನ ನಾವು ಲೋಕಲ್ ವೇರಿಯೇಬಲ್ ಅಂತ ಹೇಳ್ತೀವಿ ಓಕೆ ಲೋಕಲ್ ವೇರಿಯೇಬಲ್ ಅರ್ಥ ಆಯ್ತು ಅಂತ ಅನ್ಕೋತೀನಿ ಅದೇ ಏನಾದ್ರು ವೈ ಅಂತ ಇಲ್ಲೇನೋ ತಗೋತೀನಿ ಇಲ್ಲಿ ದರ್ಶನ ಅಂತ ತಗೊಂಡಿರ್ತೀನಿ ಅಂತ ಅನ್ಕೊಳ್ಳಿ ಈ ವೈನ ನಾನು ಇದ್ರೊಳಗಡೆ ಆಕ್ಸೆಸ್ ಮಾಡ್ಬೋದು ಸೊ ಪ್ರಿಂಟ್ ವೈ ಅಂತ ಕೊಟ್ರೆ ಆಕ್ಸೆಸ್ ಮಾಡ್ಬೋದು ಯಾಕೆ ಇದು ಗ್ಲೋಬಲ್ ವೇರಿಯಬಲ್ ಸೊ ಯಾವುದೇ ಫಂಕ್ಷನ್ ಒಳಗಡೆ ಇಲ್ಲ ಫಸ್ಟ್ ಮೇನ್ ಲೈನ್ ಲೈನಲ್ಲೇ ಇದೆ ಫಸ್ಟ್ ಲೈನಲ್ಲೇ ಇದೆ ಸೊ ಇದನ್ನ ನಾವು ಗ್ಲೋಬಲ್ ವೇರಿಯಬಲ್ ಅಂತ ಹೇಳ್ತೀವಿ ಓಕೆ ಇದನ್ನ ಸಹ ನೆನ್ಪಿಟ್ಕೊಳ್ಳಿ ತುಂಬಾನೇ ಲೈಕ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಇದೆಲ್ಲ ಅರ್ಥ ಆಗ್ಬಿಡುತ್ತೆ ಈಸಿಯಾಗಿ ಬಟ್ ದೆನ್ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಸೊ ಎಕ್ಸ್ ಈಕ್ವಲ್ಸ್ ಚಂದನ್ ಅಂತ ಕೊಟ್ಟು ಫಂಕ್ಷನ್ ಒಳಗಡೆ ಇದ್ರೆ ಈ ನ ನೀವು ಹೊರಗಡೆ ಪ್ರಿಂಟ್ ಮಾಡೋಕ್ಕಾಗಲ್ಲ ಬಟ್ ಹೊರಗಡೆ ಏನಾದರೂ ವೈ ಇದ್ರೆ ಸೊ ವೈನು ಸಹ ಹೊರಗಡೆ ಪ್ರಿಂಟ್ ಮಾಡ್ಕೋಬೋದು ಬಟ್ ಫಂಕ್ಷನ್ ಒಳಗಡೆ ಸಹ ವೈ ಸಿಗುತ್ತೆ ಯಾಕೆ ಅಂದರೆ ಇದು ಗ್ಲೋಬಲ್ ಗ್ಲೋಬಲ್ ಅಂದರೆ ಏನು ಎಲ್ಲ ಕಂಟ್ರೀಸಲ್ಲೂ ಇರೋದು ಲೋಕಲ್ ಅಂದರೆ ಬರೀ ಇಂಡಿಯಾದಲ್ಲಿ ಇರೋದು ಆ ಥರ ಅಂತ ಅಂದ್ಕೊಳ್ಳಿ ಸೊ ಎಲ್ಲ ಕಂಟ್ರೀಸಿಂದನೂ ಈ ವೈನ ಆಕ್ಸೆಸ್ ಮಾಡ್ಬೋದು ಬಟ್ ಈ ಕಂಟ್ರಿಯಿಂದ ಮಾತ್ರ ನ ಮಾಡೋಕ್ಕಾಗೋದು ಬೇರೆ ಎಲ್ಲಿಂದೂ ಮಾಡೋಕ್ಕಾಗಲ್ಲ ಆ ಥರ ಅಂತ ಅನ್ಕೊಳ್ಳಿ ಸೊ ಬೇಸಿಕಲಿ ಗ್ಲೋಬಲ್ ಲೋಕಲ್ಗೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅನ್ಕೋತೀನಿ ಸೊ ಇದ್ರ ಮಧ್ಯೆ ಲೈಕ್ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಲೈಕ್ ಸ್ವಲ್ಪ ಸ್ವಲ್ಪ ಇಶ್ಯೂಸ್ ಬರುತ್ತೆ ಆವಾಗ ನಿಮಗೆ ಕಲ್ತ್ಕೋತೀರಾ ಅಂತ ಅಂದ್ಕೊಂಡು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು ಈ ಸಿ ಲೈಕ್ ಈ ಒಂದು ವಿಡಿಯೋನ ಸೊ ಯಾ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ವರ್ಕ್ ವರ್ಕ್ನ ಕಂಪ್ಲೀಟ್ ಮಾಡೋದು ಮರಿಬೇಡಿ ಹೋಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ವರ್ಕ್ ಮಾಡಾದ್ಮೇಲೆ ನೀವು ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿ ಲೈಕ್ ಬೇಸಿಕಲಿ ಮೊದಲು ಏನು ಬಿಲ್ಡ್ ಮಾಡಿದ್ರಲ್ಲ ಅದನ್ನು ಫಂಕ್ಷನ್ಸ್ ಒಳಗಡೆ ಪುಷ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ಲೈಕ್ ಲಿವಿಂಗ್ ದ್ಯಾಟ್ ನೆಕ್ಸ್ಟ್ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಫಂಕ್ಷನ್ಸಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಪಕ್ಕಾ ಇಷ್ಟ ಆಗಿರುತ್ತೆ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್